ಎಲ್ಲರಿಗೂ ನಮಸ್ಕಾರ. ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡ್ ತಮಗೆಲ್ಲರಿಗೂ ಸ್ವಾಗತ. ನಾನು ಮೆಹಬೂಬ್ ನಾಯ್ಕೋಡಿ. ಇವತ್ತು ಚರ್ಚಿಸಲಿರುವಂಥ ವಿಷಯ ಏನಂದರೆ ಇತಿಹಾಸದ ಪ್ರಶ್ನೆ ಪತ್ರಿಕೆಗಳು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡೋಣ, ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಚಗಟಾಯಿ ಭಾಷೆಯಲ್ಲಿ ತನ್ನ ಆತ್ಮಚರಿತೆಯನ್ನು ಬರೆದುಕೊಂಡ ಮೊಘಲ್ ದೊರೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ, ಬಾಬರು, ಅಕ್ಬರು, ಜಹಾಂಗೀರು ಮತ್ತು ಶಹಜಾನ್ ಅಂತ ಕೊಟ್ಟಿದ್ದಾರೆ. ಮಧ್ಯಯುಗೀನ ಇತಿಹಾಸದಲ್ಲಿ ಭಾರತದಲ್ಲಿ ಸುಮಾರು ಏಳು ಶತಮಾನಗಳ ಕಾಲ ಏನಂದರೆ ಮೊಘಲರ ಆಡಳಿತವನ್ನು ಮಾಡ್ತಾರೆ ಭಾರತದಲ್ಲಿ. 1526 ಒಂದನೇ ಪಾಣಿಪತ್ ಕದನದ ಮೂಲಕ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಬಾಬರ್. ಅಂದರೆ 1506-1707 ತನಕ ಪ್ರಬಲ ಮೊಘಲರು ಅಂತ ಬರ್ತಾರೆ. 1707-1857 ತನಕ ಏನಂದರೆ ಬಲಹೀನ ಮೊಘಲರು ಅಂತ ಬರ್ತಾರೆ. ಈ ಪ್ರಬಲ ಮೊಘಲರಲ್ಲಿ ಬಾಬರ್, ಹುಮಾಯನ್, ಅಕ್ಬರ್, ಜಹಾಂಗೀರ್, ಶಹಜಾನ್ ಮತ್ತು ಔರಂಗಜೇಬ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಮೊಘಲರಲ್ಲಿ ಇಬ್ಬರು ದೊರೆಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಆತ್ಮಚರಿತೆಯನ್ನು ಬರೆದುಕೊಳ್ಳುತ್ತಾರೆ. ಅಂದರೆ ಆತ್ಮಚರಿತೆ ಅಂದರೆ ತನ್ನ ಬಗ್ಗೆ ತಾನೇ ಬರೆದುಕೊಳ್ಳೋದು. ಜೀವನ ಚರಿತ್ರೆ ಅಂದರೆ ನಮ್ಮ ಬಗ್ಗೆ ಬೇರೆಯವರನ್ನು ಬರೆಯೋದು. ಇದನ್ನು ಜೀವನ ಚರಿತೆ ಅಂತ ಕರೀತಾರೆ. ಇಲ್ಲಿ ಮೊಘಲರಲ್ಲಿ ಸ್ಥಾಪಕ ಬಾಬರ್ ತನ್ನ ಚಗಟಾಯಿ ಭಾಷೆ ಅಥವಾ ತುರ್ಕಿಶ್ ಭಾಷೆ ಅನ್ನೋದರಲ್ಲಿ ಭಾಷೆಯಲ್ಲಿ ತುಜುಕ್ ಎ ಬಾಬ್ರಿ ಅಥವಾ ಬಾಬರ್ ನಾಮ ಅಂತಕ್ಕಂಥ ತನ್ನ ಆತ್ಮಚರಿತೆಯನ್ನು ಬರ್ಕೋತಾನೆ. ಆತ್ಮಚರಿತೆಯಲ್ಲಿ ಭಾರತದ ಬಗ್ಗೆ ಕೆಲವು ಉಲ್ಲೇಖಗಳನ್ನು ಮಾಡ್ತಾನೆ. ಭಾರತೀಯರಿಗೆ ಗಣಿತಶಾಸ್ತ್ರದ ಮೇಲೆ ಅತ್ಯಂತ ವಿಶೇಷ ಜ್ಞಾನ ಉಳ್ಳವರಾಗಿದ್ದಾರೆ ಅಂತ ಹೇಳ್ತಾನೆ. ಮತ್ತು ಇನ್ನೂ ಒಂದು ಹೇಳ್ತಾನೆ, ಭಾರತೀಯರಿಗೆ ಅತಿಥಿ ಸತ್ಕಾರ ಮಾಡುವಂಥ ಗುಣ ಇಲ್ಲ ಅಂತ ಹೇಳ್ತಾನೆ. ಭಾರತದಲ್ಲಿ ಮುಸ್ಲಿಮರಿಗಿಂತ ಹಿಂದೂಗಳು ಶ್ರೇಷ್ಠರು ಅಂತಕ್ಕಂಥದ್ದನ್ನು ಉಲ್ಲೇಖವನ್ನು ಮಾಡ್ತಾನೆ. ಭಾರತದಲ್ಲಿ ಇರುವಂಥ ಹಿಮಾಲಯ ಪರ್ವತವನ್ನು ಶಿವಾಲಿಕ್ ಅಂತ ಕರೀತಿದ್ದಾನೆ. ಇವೆಲ್ಲ ಉಲ್ಲೇಖವಾಗಿದ್ದು ಎಲ್ಲಿ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾದ್ರೆ ತುಜಕ್ ಇ ಬಾಬರಿ ಅಂತಕ್ಕಂತಹ ಬಾಬರ್ ಬರೆದಂಥ ಆತ್ಮಕಥನದಲ್ಲಿ. ಮೊಘಲರ ಇತಿಹಾಸದಲ್ಲಿ ಇಬ್ಬರು ಏನಂದರೆ ಆತ್ಮಕಥನವನ್ನು ಬರೆದುಕೊಳ್ತಾರೆ, ಒಬ್ಬರು ಜಹಾಂಗೀರ್, ಇನ್ನೊಬ್ಬರು ಬಾಬರ್ ಅಂತಕ್ಕಂಥದ್ದು. ಚಗಟಾಯಿ ಭಾಷೆಯಲ್ಲಿ ತನ್ನ ಆತ್ಮಚರಿತೆಯನ್ನು ಬರೆದುಕೊಂಡಂಥ ಮೊಘಲ್ ದೊರೆ ಯಾರು ಅಂತಕ್ಕಂಥದ್ದನ್ನು ನಾವು ನೋಡಬೇಕಾದ್ರೆ ಅದು ಬಾಬರ್. ಇನ್ನೊಬ್ಬರು ಬರ್ತಾರೆ ಜಹಾಂಗೀರ್ ಕೂಡ ಪರ್ಷಿಯನ್ ಭಾಷೆಯಲ್ಲಿ ತುಜಕ್ ಇ ಜಹಾಂಗೀರಿ ಅಥವಾ ಜಹಾಂಗೀರ್ ನಾಮ ಅಂತಕ್ಕಂಥದನ್ನ ಬರ್ಕೋತಾರೆ ಆತ್ಮಚರಿತೆ ಅಂತಕ್ಕಂಥ. ನಾವು ಇಲ್ಲಿ ಕೆಲವು ಉಲ್ಲೇಖಗಳನ್ನು ಮಾಡ್ತಾನೆ. ತನ್ನ ಪಟ್ಟದ ರಾಣಿಯಾದಂತಹ ನೂರ್ಜಾನ್ ತನ್ನ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿದಳು ಅಂತಕ್ಕಂಥದನ್ನು ಇಲ್ಲಿ ಉಲ್ಲೇಖವನ್ನು ಮಾಡ್ತಾನೆ. ಒಂದು ಕಡೆ ಹೇಳ್ತಾನೆ, ನುರ್ಜಾನ್ ಕೈಯಿಂದ ಒಂದು ತುಂಡು ಮಾಂಸ ಮತ್ತು ಒಂದು ಕಪ್ ಶರಾಬಿಗೆ ಇಡೀ ಮೊಘಲ್ ಸಾಮ್ರಾಜ್ಯವನ್ನೇ ಅವಳಿಗೆ ಒಪ್ಪಿಸಿದ್ದೇನೆ ಅಂತ ಹೇಳ್ತಾನೆ. ಇಂತಹ ವಿಲಾಸಪ್ರಿಯವಾದಂತಹ ಅರಸ ಯಾರು ಅಂದರೆ ಜಹಾಂಗೀರ್. ಇದು ಆತ್ಮಚರಿತ್ರೆ. ಮೊಘಲರ ಕಾಲದಲ್ಲಿ ಜೀವನ ಚರಿತ್ರೆ ಅಂತ ಬರ್ತವೆ. ಹುಮಾಯನ ಜೀವನ ಚರಿತ್ರೆ, ಹುಮಾಯನ ನಾಮ. ಈ ಹುಮಾಯನ ನಾಮವನ್ನು ಬರೆದವರು ಯಾರು ಅಂತ ಬಂದರೆ ಹುಮಾಯನ ಸಹೋದರಿಯಾದಂತಹ ಗುಲ್ಬದನ್ ಬೇಗಂ. ಮುಂದೆ ಅಕ್ಬರ್ ಬರ್ತಾನೆ, ಅಕ್ಬರ್ನ ಜೀವನ ಚರಿತ್ರೆಯನ್ನು ಬರೀತಾನೆ. ಅಕ್ಬರ್ ಆಸ್ಥಾನದಲ್ಲಿ ಒಬ್ಬ ವಿದ್ವಾಂಸ ಇರ್ತಾನೆ, ಅಬುಲ್ ಫಜಲ್, ಐವನ್ ಇ ಅಕ್ಬರಿ ಅಂತಕ್ಕಂಥದ್ದು. ಅಲ್ಲಿ ಮೂರು ಭಾಗಗಳನ್ನು ಮಾಡ್ತಾನೆ. ಒಂದು ಮತ್ತು ಎರಡನೇ ಭಾಗ ಅಕ್ಬರ್ನ ಆಡಳಿತದ ಕುರಿತು ಹೇಳ್ತಾನೆ. ಮೂರನೇ ಭಾಗ ಏನು ಹೇಳ್ತಾನಂದರೆ ಅಕ್ಬರ್ನ ಜೀವನ ಚರಿತ್ರೆಯನ್ನು ಕುರಿತು ಹೇಳ್ತಾನೆ. ಐವನ್ ಈ ಅಕ್ಬರಿ ಅಥವಾ ಮೂರನೇ ಭಾಗ ಅಥವಾ ಅಕ್ಬರ್ ನಾಮದಲ್ಲಿ ಅಮೇರಿಕವನ್ನು ಅಲ್ ಮನೌಜ್ ಅಂತ ಕರೆದಿದ್ದಾನೆ. ಏನಂತ ಕರೆದಿದ್ದಾನೆ ಅಂದರೆ ಅಲ್ ಮನೌಜ್ ಅಂತ ಕರೆದಿದ್ದಾನೆ. ಇದು ಅಕ್ಬರ್ನ ಜೀವನ ಚರಿತ್ರೆ ಆಗುತ್ತೆ. ಮುಂದೆ ಶಹಜಾನ್ ಅಂತ ಬರ್ತಾನೆ. ಶಹಜಾನನ ಜೀವನ ಚರಿತ್ರೆ ಯಾವುದು ಅಂತ ಬಂದರೆ ಪಾದಶಾಹ ನಾಮ್. ಈ ಪಾದಶಾಹ ನಾಮ್ ಯಾರು ಬರೆದಿದ್ದಾರೆ ಅಂತ ಬಂದರೆ ಅಬ್ದುಲ್ ಹಮೀದ್ ಲಾಹೋರಿ ಅಂತಕ್ಕಂತಹ ಒಬ್ಬ ವಿದ್ವಾಂಸ ಶಹಜಾನ್ನ ಜೀವನ ಚರಿತ್ರೆಯನ್ನು ರಚಿಸ್ತಾನೆ. ಇಲ್ಲಿ
ಶಹಜನ್ ಅಂತಿಮ ದಿನಗಳ ಕುರಿತು ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾನೆ. ಅದು ಪಾದಶಾ ನಹಾಮದಲ್ಲಿ ಉಲ್ಲೇಖವಾಗಿದೆ. ಅಂದರೆ ಮಗನಾದಂಥ ಔರಂಗಜೇಬ ತನ್ನ ತಂದೆಯನ್ನೇ ಕಾರಾಗೃಹಕ್ಕೆ ತಳ್ಳಿ ಅಲಂಗೀರ್ ಅಂತಕ್ಕಂಥ ಪದವಿದೊಂದಿಗೆ ದೆಹಲಿಯ ಸಿಂಹಾಸನವನ್ನು ಹೇಳ್ತಾನೆ. ಅಂಥ ಸಂದರ್ಭದಲ್ಲಿ ಶಹಜಾನ್ ಹೇಳ್ತಾನೆ, ನನ್ನ ಮಗ ನನಗೆ ಕೊಡ್ತಾ ಇರುವಂಥ ಕಷ್ಟದ ಕುರಿತು ಒಂದು ಹೇಳಿಕೆಯನ್ನು ಕೊಡ್ತಾನೆ. ಹಿಂದೂಗಳು ತಮ್ಮ ತಂದೆ ತಾಯಿಯರ ಮರಣದ ನಂತರ ತಮ್ಮ ತರ್ಪಣವನ್ನು ಬಿಟ್ಟು ದೇವರ ಪ್ರೀತಿಗೆ ಪಾತ್ರರಾದರೆ ನನ್ನ ಮಗ ನಾನು ಜೀವಂತ ಇರುವಾಗಲೇ ನೀರಿಗಾಗಿ ಹಪಹಪಿಸುವಂತೆ ಮಾಡಿದ ಓ ಅಚ್ಚರಿಯ ಮುಸಲ್ಮಾನನೇ ಅಂತ ಹೇಳ್ತಾನೆ. ಅಂದರೆ ಹಿಂದೂಗಳು ತಮ್ಮ ತಂದೆ ತಾಯಿಯರ ಮರಣದ ನಂತರ ಎಂಥ ಕರ್ತವ್ಯ ಇದ್ದರೂ ಕೂಡ ಎಂಥ ಕಾರ್ಯವನ್ನು ಬಿಟ್ಟು ದೇವರಲ್ಲಿ ಪ್ರೀತಿ ದೇವರಲ್ಲಿ ಪ್ರಾರ್ಥಿಸ್ತಾರಂದರೆ ನನ್ನ ತಂದೆ ತಾಯಿಗಳು ಮಾಡಿದಂಥ ಪಾಪಗಳು ಕ್ಷಮಿಸು ದೇವರೇ ಅಂತ ಬೇಡ್ಕೊಳ್ತಾರೆ. ಆದರೆ ನನ್ನ ಮಗ ನಾ ಜೀವಂತ ಇರುವಾಗಲೇ ಕುಡಿಯಾಕ ನೀರು 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 ಅಂತಕ್ಕಂಥದ್ದು ನನ್ನ ಕಷ್ಟ ನನ್ನ ಅಂತಿಮ ದಿನಗಳು ಚಿಂತಾಜನಕವನ್ನು ಮಾಡಿದ್ದ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದು ಎಲ್ಲಿ ತಿಳಿದು ಬರುತ್ತೆ ಅಂದರೆ ಪಾದಶಾನಹಾಮ್ ಅಂತಕ್ಕಂತಹ ಶಾಜನ ಜೀವನ ಚರಿತ್ರೆಯಲ್ಲಿ ಕಂಡುಬರುತ್ತೆ. ಮುಂದೆ ಇದು ಒಂದು ಜೀವನ ಚರಿತ್ರೆ. ಮುಂದೆ ಔರಂಗಜೇಬನ ಜೀವನ ಚರಿತ್ರೆ ಪತುಹ ಇ ಅಲಂಗೀರಿ ಅಂತಕ್ಕಂತಹ ಜೀವನ ಚರಿತ್ರೆಯನ್ನು ಬರುತ್ತೆ. ಪತುವ ಅಲಂಗೀರ್ ಅಂತಕ್ಕಂತಹದನ್ನು ರಚಿಸಿದವರು ಯಾರಂದರೆ ಅಕ್ಬರ್ನ ಆಸ್ಥಾನದಲ್ಲಿರುವಂತಹ ಸುನ್ನಿ ಪಂಥದ ವಿದ್ವಾಂಸರು. ಇಸ್ಲಾಂ ಧರ್ಮದಲ್ಲಿ ಸಿಯಾ ಮತ್ತು ಸುನ್ನಿ ಅಂತಕ್ಕಂಥ ಪಂಥದಲ್ಲಿ ಸುನ್ನಿಯ ವಿದ್ವಾಂಸರು ಏನು ಮಾಡ್ತಾರಂದರೆ ರಚಿಸ್ತಾರೆ. ಅದರಲ್ಲಿ ಕಫಿ ಖಾನ್ ಮತ್ತು ಮುಂತಕಾ ಉಲ್ ಉಭಾಬ್ ಅಂತಕ್ಕಂಥವ್ರು ಕೂಡ ರಚಿಸ್ತಾರೆ. ಇಲ್ಲಿ ಒಂದು ಉಲ್ಲೇಖವನ್ನು ಮಾಡ್ತಾನೆ ಔರಂಗಜೇಬ ತನ್ನ ಅಂತಿಮ ದಿನಗಳಲ್ಲಿ ತಾನು ಮಾಡಿದ ಪಾಪದ ಕುರಿತು ಉಲ್ಲೇಖ ಮಾಡ್ತಾನೆ. ತನ್ನ ಹಿರಿಯ ಮಗನಾದಂಥ ಒಂದು ಆಜಾನನಿಗೆ ಪತ್ರ ಬರೀತಾನೆ, ತಂದೆಗೆ ಒಳ್ಳೆಯ ಮಗನಾಗಲಿಲ್ಲ, ಸಹೋದರರಿಗೆ ಒಳ್ಳೆಯ ಸಹೋದರನಾಗಲಿಲ್ಲ, ನನ್ನ ಸಾಮ್ರಾಜ್ಯ ಮತ್ತು ನನ್ನ ಸಾಮ್ರಾಜ್ಯದ ಜನರಿಗೆ ನಾನು ಏನನ್ನೂ ಮಾಡಲಿಲ್ಲ, ನನ್ನ ಪಾಪದ ಹೊರೆ ನಾನೇ ಹೊತ್ತುಕೊಂಡು ಹೋಗುತ್ತಿದ್ದೇನೆ, ಭವಿಷ್ಯದ ಬಗ್ಗೆ ನನಗೆ ಭರವಸೆ ಇಲ್ಲ ಅಂತ ತನ್ನ ಹಿರಿಯ ಮಗನಾದಂಥ ಆಜಾನನಿಗೆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾನೆ. ಅದು ಎಲ್ಲಿ ಉಲ್ಲೇಖ ಆಗಿದೆ ಅಂದರೆ ಪಹುತ್ ಪತುಹ ಇ ಅಲಂಗೀರ್ ಅಂತಕ್ಕಂತಹ ಔರಂಗಜೇಬನ ಜೀವನ ಚರಿತ್ರೆಯಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ಪ್ರಶ್ನೆ ಏನಿತ್ತು ಅಂದರೆ ಚಗಟಾಯಿ ಭಾಷೆಯಲ್ಲಿ ತನ್ನ ಆತ್ಮಚರಿತ್ರೆಯನ್ನು ಬರೆದುಕೊಂಡ ಮೊಘಲ್ ದೊರೆ ಯಾರು ಅಂತ ಬಂದರೆ ಆನ್ಸರ್ ಬಾಬರ್. ಮೊಘಲ್ ಸಾಹಿತ್ಯ ಮೊಘಲರ ಸಾಮ್ರಾಜ್ಯದಲ್ಲಿ ಆತ್ಮಚರಿತ್ರೆ ಮತ್ತು ಜೀವನ ಚರಿತ್ರೆಯನ್ನು ನಾವು ನೋಡಿದೆವು. ಮುಂದಿನ ಪ್ರಶ್ನೆ, ಮೊಹಮ್ಮದ್ ಗೋರಿ 1206 ಯಾವ ಸ್ಥಳದಲ್ಲಿ ಮರಣ ಹೊಂದಿದ ಅಂತ ಬರ್ತದೆ. ಆಪ್ಷನ್ ಕೊಟ್ಟಿದ್ದಾರೆ, ಅಮೃತ್ಸರ್, ಧಾಮಕ್, ಕಾಬೂಲ್, ಪಟಿಯಾಲ. ಈ ಮೊಹಮ್ಮದ್ ಗೋರಿ ಅಂದರೆ ಉತ್ತರ ಧಾಮಕ್. ಈ ಮೊಹಮ್ಮದ್ ಗೋರಿಯ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಮೊಹಮ್ಮದ್ ಗೋರಿಯ ಮೂಲ ಹೆಸರು ಏನಂತ ಬಂದರೆ ಮೊಹಮ್ಮದ್ ಬಿನ್ ಸಾಮ್ ಅಂತ ಅಥವಾ ಮುಜಾಹಿದ್ದೀನ್ ಅಂತಕ್ಕಂಥ. ಮಧ್ಯಯುಗೀನ ಇತಿಹಾಸದಲ್ಲಿ ಮೊಹಮ್ಮದ್ ಗೋರಿ ಬಗ್ಗೆ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂಥದ್ರಲ್ಲಿ ಭಾರತದಲ್ಲಿ 4 ಕದನಗಳು ತುಂಬ ಪ್ರಮುಖವಾಗ್ತವೆ. 1178 ಗದರಗಟ್ಟಿ ಕಾಳಗ ಅಂತ ಬರುತ್ತೆ. ಗದರ್ಗಟ್ಟಿ ಕಾಳಗ ಸೊಲಂಕಿಯ ರಾಣಿಯಾದಂತಹ ನಾಯಕಿ ದೇವಿ ಮತ್ತು ಮೊಹಮ್ಮದ್ ಗೋರಿ ಮಧ್ಯೆ ಈ ಕಾಳಗ ಸಂಭವಿಸ್ತದೆ. ಈ ಕಾಳಗದಲ್ಲಿ ಸೊಲಂಕಿಯ ರಾಣಿಯಾದಂತಹ ನಾಯಕಿ ದೇವಿ ಸಂಪೂರ್ಣವಾಗಿ ಸೋಲಿಸಿಬಿಡ್ತಾಳೆ. ಇದರಿಂದ ಅರಿತುಕೊಂಡಂತಹ ಮೊಹಮ್ಮದ್ ಗೋರಿ ಭಾರತದಲ್ಲಿ ಸ್ತ್ರೀಯರೇ ಇಷ್ಟು ಬಲಿಷ್ಠನಾಗಿರಬೇಕಾದರೆ ಪುರುಷರು ತುಂಬ ಬಲಿಷ್ಠರಾಗಿದ್ದಾರಂತ ಹಿಡ್ಕೊಂಡು ತಾನು ಸಿಯಾಲ್ಕೋಟಿಗೆ ಹೋಗಿ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ತಾನೆ. ತದನಂತರ 1191 ದೆಹಲಿಯ ಸಮೀಪದಲ್ಲಿ ಒಂದು ತರಾಯಿನ್ ಅಂತಕ್ಕಂಥ ಸ್ಥಳದಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ಒಂದು ಕಾಳಗ ಆಗುತ್ತೆ. ಅದೇ 1ನೇ ತರಾಯಿನ್ ಯುದ್ಧ. ಈ 1ನೇ ತರಾಯಿನ್ ಯುದ್ಧದಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣ್ ಸಂಪೂರ್ಣವಾಗಿ ವಿಜಯಶಾಲಿಯಾಗ್ತಾನೆ. ಮೊಹಮ್ಮದ್ ಗೋರಿಯನ್ನು ಕೊಲ್ಲುವ ಅವಕಾಶಗಳನ್ನು ಪಡೆದಿರ್ತಾನೆ, ಆದರೆ ಪ್ರಾಣ ಭಿಕ್ಷೆಯನ್ನಾಗಿ ನೀಡ್ತಾನೆ. ಈ ಪ್ರಾಣ ಭಿಕ್ಷೆಯನ್ನಾಗಿ ನೀಡಿದ್ದೆ ಮುಂದೆ ಪೃಥ್ವಿರಾಜ್ ಚೌಹಾಣ್ಗೆ ಜೀವಕ್ಕೆ ಅಪಾಯ ಉಂಟು ಮಾಡುತ್ತದೆ ಅಂತಕ್ಕಂಥ ಭಾವಿಸಿರಲಿಲ್ಲ. 1 1192 ತರಾಯಿನ್ ಅಂತಕ್ಕಂಥ ಸ್ಥಳದಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ಮಧ್ಯೆ 2ನೇ ತರಾಯಿನ್ ಯುದ್ಧವನ್ನು ಕಾಳಗವನ್ನು ಸಂಭವಿಸ್ತದೆ. ಅದರಲ್ಲಿ ಮೊಹಮ್ಮದ್ ಗೋರಿ ಸಂಪೂರ್ಣವಾಗಿ ವಿಜಯಶಾಲಿಯಾಗಿ 3ನೆಯ ಪೃಥ್ವಿರಾಜ್ ಚೌಹಾಣ್ನನ್ನು ಸಾಯಿಸ್ತಾನೆ. ಇದರಿಂದ ಏನಾಗ್ತವೆ ಅಂದರೆ ಈ ಪೃಥ್ವಿರಾಜ್ ಚೌಹಾಣ್ ದೆಹಲಿಯ ಭಾಗದಲ್ಲಿ ಅತ್ಯಂತ ಬಲಿಷ್ಠ ವ್ಯಕ್ತಿನಾಗಿದ್ದ.
ಇದರಿಂದ ಸಣ್ಣ ಪುಟ್ಟ ಮನೆತನಗಳು ಏನಾಗ್ತಾವೆ ಅಂದರೆ ಮೊಹಮ್ಮದ್ ಗೋರಿ ಮೇಲೆ ದಾಳಿ ಮಾಡಲು ಮುಂದಾಗಲಿಲ್ಲ. ಮುಂದಾಗಿದ್ದು ಒಬ್ಬನೇ ಒಬ್ಬ, ಆತ ಸೊಲಂಕಿಯ ಅರಸ ಜಯಚಂದ್ರ. 1194 ಚಾಂದವಾರ ಕದನದಲ್ಲಿ ಮೊಹಮ್ಮದ್ ಗೋರಿ ಮತ್ತು ಜಯಚಂದ್ರ ನಡುವೆ ಕಾಳದ ನಡೆಯುತ್ತೆ. ಮೊಹಮ್ಮದ್ ಗೋರಿ ಸಂಪೂರ್ಣವಾಗಿ ವಿಜಯಶಾಲಿ ಆಗಿಬಿಡ್ತಾನೆ. ಇದರಿಂದ ದೆಹಲಿಯಲ್ಲಿ ಏನಂದರೆ ದೆಹಲಿ ತನಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. 1205 ಪಂಜಾಬ್ನಲ್ಲಿರುವಂತಹ ಕೂಕಾ ಬುಡಕಟ್ಟು ಜನಾಂಗರಿಗೆ ಚೇತರಿಸಿಕೊಳ್ಳಲಾರದಂತಹ ನಷ್ಟವನ್ನು ಉಂಟು ಮಾಡಿಬಿಡ್ತಾನೆ. ಇದರಿಂದ ಕೂಕಾ ಬುಡಕಟ್ಟು ಜನಾಂಗರ ಕೆಂಗಣ್ಣಿಗೆ ಗುರಿಯಾಗ್ತಾನೆ. ಯಾರಂದರೆ ಮೊಹಮ್ಮದ್ ಗೋರಿ. 1206 ಪಂಜಾಬಿನ ಧಾಮಕ್ ಅಂತಕ್ಕಂಥ ಸ್ಥಳದಲ್ಲಿ ಏನು ಮಾಡ್ತಾನಂದರೆ ಪ್ರೇಯರ್ ಅಂದರೆ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ 6 ಮಗರೀಬ್ ಅಂತ ನಮಾಜ್ ಸಂದರ್ಭದಲ್ಲಿ ಈತ ಕೂಕಾ ಜನಾಂಗರು ಏನು ಮಾಡ್ತಾರೆ ಅಂದರೆ ಶಿರಚ್ಛೇದನವನ್ನು ಮಾಡ್ತಾರೆ. ಶಿರಚ್ಛೇದನವನ್ನು ಮಾಡಿದ ಮೇಲೆ ಈತನಿಗೆ ಸಂತಾನವನ್ನು ಇರುವುದಿಲ್ಲ, ಈತನಿಗೆ ಮಕ್ಕಳಿರುವುದಿಲ್ಲ. ಇದರಿಂದ ಈತನ ವಿಶಾಲವಾದಂಥ ಸಾಮ್ರಾಜ್ಯ ತನ್ನ ನಿಷ್ಠಾವಂತ ಗುಲಾಮರು ಹಂಚಿಕೊಳ್ತಾರೆ. ತಾಜುದ್ದೀನ್ ಎಲ್ದೋಜ್ ಅಂತಕ್ಕಂಥವನು ಕಾಬೂಲ ಪ್ರದೇಶವನ್ನು ತಗೊಳ್ತಾನೆ. ಕುತುಬುದ್ದೀನ್ ಐಬಕ್ ಅಂತಕ್ಕಂಥ ವ್ಯಕ್ತಿ ದೆಹಲಿ ಭಾಗವನ್ನು ತಗೊಳ್ತಾನೆ. ನಾಸಿರುದ್ದೀನ್ ಮೊಹಮ್ಮದ್ ಕಬೂತ್ ಅಂತಕ್ಕಂಥ ವ್ಯಕ್ತಿ ಪಂಜಾಬ್ ಭಾಗವನ್ನು ತೆಗೆದುಕೊಳ್ತಾನೆ. ಇಖ್ತಿಯಾರ್ ಉದ್ದೀನ್ ಭಕ್ತಿಯಾರ್ ಖಿಲ್ಜಿ ಅಂತಕ್ಕಂಥವನು ಬಂಗಾಳ ಪ್ರಾಂತ್ಯವನ್ನು ಭಾಗವನ್ನು ತೆಗೆದುಕೊಳ್ತಾನೆ. ಮುಂದೆ ಡಾಕ್ಟರ್ ಭಾರತ ಒಬ್ಬ ಖ್ಯಾತ ಇತಿಹಾಸಕಾರವಾದಂತಹ ಡಾಕ್ಟರ್ ಈಶ್ವರಿ ಪ್ರಸಾದ್ ಒಂದು ಕಡೆ ಹೇಳ್ತಾರೆ, ಮೊಹಮ್ಮದ್ ಗಜನಿಯ ದಾಳಿಗಳು ಭಾರತದಲ್ಲಿ ತಾತ್ಕಾಲಿಕವಾಗಿ ಪರಿಣಾಮ ಉಂಟು ಮಾಡಿದರೆ ಮೊಹಮ್ಮದ್ ಗೋರಿಯ ದಾಳಿಗಳು ಭಾರತದಲ್ಲಿ ಶಾಶ್ವತವಾಗಿ ಪರಿಣಾಮ ಉಂಟು ಮಾಡಿದವು. ಈತನಿಂದಲೇ ಭಾರತದಲ್ಲಿ ಸುಮಾರು 800 ವರ್ಷಗಳ ಕಾಲ ಇಸ್ಲಾಮರ ಆಳ್ವಿಕೆಯನ್ನು ಭಾರತ ಒಳಪಟ್ಟಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಈಶ್ವರಿ ಪ್ರಸಾದ್. ಮೊಹಮ್ಮದ್ ಗೋರಿ 1206 ಯಾವ ಸ್ಥಳದಲ್ಲಿ ಮರಣ ಹೊಂದಿದ ಅಂತ ಬಂದರೆ ಆನ್ಸರ್ ಧಾಮಕ್ ಅಂತಕ್ಕಂಥದ್ದನ್ನು ಹೇಳಬೇಕು. ಮುಂದೆ ಬರ್ತಾರೆ, ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದರೆ ನ್ಯೂನೀಜ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಯಾರ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ್ದ ಅಂತ ಕೇಳಿದ್ದಾರೆ. 1 ಕೊಟ್ಟಿದ್ದಾರೆ, 1 ದೇವರಾಯ, 2 ದೇವರಾಯ, ಅಚ್ಯುತ್ತರಾಯ, ಶ್ರೀಕೃಷ್ಣ ದೇವರಾಯ ಅಂತ ಕೊಟ್ಟಿದ್ದಾರೆ. ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ 1336-1565 ತನಕ ರಕ್ಕಸ ತಂಗಡಿಗೆ ಕದನದ ತನಕ ಸಂಪತ್ ಭರಿತವಾದಂತಹ ಸಾಮ್ರಾಜ್ಯವಾಗಿತ್ತು. ಇಲ್ಲಿ ಸಂಗಮ, ಸಾಳ್ವ, ತುಳುವ, ಅರವೀಡು ಸಂತತಿಗಳನ್ನು 4 ಆಳ್ತಾರೆ. ಅತಿ ದೀರ್ಘವಾಗಿ ಆಳಿದಂಥ ಮನೆತನ ಯಾವುದಂದ್ರೆ ಸಂಗಮ ಸಂತತಿ. ಇದರಿಂದ ಸಂಪತ್ ಭರಿತವಾದಂತಹ ಸಾಮ್ರಾಜ್ಯಕ್ಕೆ ಹಲವಾರು ವಿದೇಶಿ ಪ್ರವಾಸಿಗರನ್ನು ಭೇಟಿ ಕೊಡ್ತಾರೆ. ಅದರಲ್ಲಿ ನ್ಯೂನೀಸ್ ಕೂಡ ಒಬ್ಬ. ನ್ಯೂನೀಸ್ ಪೋರ್ಚುಗೀಸ್ ಪ್ರವಾಸಿ. ಈತ ಏನು ಮಾಡ್ತಾನಂದರೆ ತುಳುವ ವಂಶದ ರಾಜ ಇರ್ತಾನೆ ಯಾರಂದರೆ ಅಚ್ಯುತ್ತರಾಯ. ಈ ಅಚ್ಯುತ್ತರಾಯನ ಆಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾನೆ ಯಾರಂದರೆ ನ್ಯೂನೀಸ್. ಭೇಟಿ ಕೊಟ್ಟು 3 ಹೇಳಿಕೆಗಳನ್ನು ಕೊಡ್ತಾನೆ. ಜಗತ್ತಿನಲ್ಲಿ ಮೂಲ ಸೌಲಭ್ಯ ಹೊಂದಿರುವಂಥ, ಮೂಲಭೂತ ಸೌಕರ್ಯಗಳು ಹೊಂದಿರುವಂಥ ಏಕೈಕ ಸಾಮ್ರಾಜ್ಯ ಇದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡ್ತಾನೆ ಯಾರು ಅಂತ ಹೇಳಿದ್ರೆ ನ್ಯೂನೀಸ್. ಇನ್ನೊಂದು ಹೇಳ್ತಾನೆ, ಅಚ್ಯುತ್ತರಾಯನ್ನ ಅಪ್ರಾಮಾಣಿಕ ವ್ಯಕ್ತಿ ಅಂತ ಕರೀತಾನೆ. ಆದರೆ ಸಮರ್ಥ ಎಂಬುದರಲ್ಲಿ 2 ಮಾತಿಲ್ಲ. ಅಚ್ಯುತ್ತರಾಯ ಅಪ್ರಾಮಾಣಿಕ ವ್ಯಕ್ತಿ, ಆದರೆ ಆತನೊಬ್ಬ ಸಮರ್ಥ ರಾಜ ಅಂತಕ್ಕಂಥನ ಉಲ್ಲೇಖ ಮಾಡ್ತಾನೆ. ಇನ್ನೊಂದು ವಿಶೇಷವಾಗಿ ನ್ಯೂನೀಜು ವಿಜಯನಗರದ ಸಾಮ್ರಾಜ್ಯದ ಪ್ರಜೆಗಳ ಕುರಿತು ಒಂದು ಮಾತನ್ನು ಹೇಳ್ತಾನೆ. ವಾರದಲ್ಲಿ ಒಂದು ಉತ್ತಮವಾದಂತಹ ಊಟ ಸಿಗುತ್ತೆ ಎಂದು ಪ್ರಜೆಗಳಿಗೆ ಗೊತ್ತಾದರೆ ಉಳಿದ 6 ದಿನಗಳ ಕಾಲ ನಡೆದುಕೊಂಡು ಹೋಗಿ ಆ ಊಟಕ್ಕೆ ಹಾಜರಾಗುವಂತಹ ತಿಂಡಿ ಪೋತಿ ಜನ ಈ ವಿಜಯನಗರ ಸಾಮ್ರಾಜ್ಯದ ಜನರು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಯಾರು ಅಂತ ಬಂದರೆ ನ್ಯೂನೀಜ್. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯಕ್ಕೆ ವಿದೇಶಿ ಪ್ರವಾಸಿಗರು ಬರ್ತಾರೆ. 1 ದೇವರಾಯನ ಕಾಲದಲ್ಲಿ ನಿಕೋಲೋ ಕೌಂಟಿ ಅಂತಕ್ಕಂತಹ ಇಟಲಿಯ ಪ್ರವಾಸಿ ನಿಕೋಲೋ ಕೌಂಟಿ 1 ದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾನೆ. ಅಲ್ಲಿ ಬಂದು ಏನು ಹೇಳ್ತಾನೆ ಅಂತ ಉಲ್ಲೇಖವನ್ನು ಮಾಡ್ತಾನೆ.
ಗುಡ್ಡಗಳಿಂದ ವಿಜಯ ಸಾಮ್ರಾಜ್ಯ ಏನಾಗಿದೆ, ವಿಜಯನಗರ ಸಾಮ್ರಾಜ್ಯ ಆವೃತ್ತಗೊಂಡಿದೆ, ಸುತ್ತುವರೆದಿದೆ. ಇದರ ವ್ಯಾಪ್ತಿ, ಇದರ ಸುತ್ತಳತೆ 60 ಮೈಲನ್ನು ಹೊಂದಿದೆ. 7 ಕೋಟೆಗಳಿಂದ ಆವೃತ್ತಗೊಂಡಿರುವಂತಹ ಸಾಮ್ರಾಜ್ಯ ಅದು ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ನಿಕೋಲ ಕೌಂಟಿ ಉಲ್ಲೇಖ ಮಾಡ್ತಾನೆ. ಮುಂದೆ 2ನೇ ದೇವರಾಯನ ಕಾಲದಲ್ಲಿ ಫರಿಷಿಯಾದಿಂದ ಅಬ್ದುಲ್ ರಸಾಕ್ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಆತ ಬಂದು ಹೇಳ್ತಾನೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಪತ್ತು ಹೊಳೆ ಥರ ಹರಿತಾ ಇದೆ, ಉದ್ಯಾವನಗಳಿಂದ ಕೂಡಿದಂಥ ನಗರಗಳು ಕಂಗೊಳಿಸ್ತಾ ಇದ್ದಾವೆ, ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿರುವಂತಹ ಪ್ರಜೆಗಳು ಅತ್ಯಂತ ಪ್ರಾಮಾಣಿಕರು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾನೆ. ಇಂಥ ಸಾಮ್ರಾಜ್ಯ ಕಣ್ಣು ಕಂಡಿಲ್ಲ, ಕಿವು ಕೇಳಿಲ್ಲ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡ್ತಾನೆ ಅಬ್ದುಲ್ ರಸಾಕ್. ಮುಂದೆ ವಿರೂಪಾಕ್ಷರಾಯನ ಕಾಲದಲ್ಲಿ ನಿಕೇಟಿನ್ ಅಂತಕ್ಕಂಥ ಒಬ್ಬ ರಷ್ಯಾದ ಪ್ರವಾಸಿಗ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾನೆ. ಇಲ್ಲಿ ಬಂದು ಒಂದು ಉಲ್ಲೇಖವನ್ನು ಮಾಡ್ತಾನೆ, ಏನಂತ ಹೇಳ್ತಾರೆ ಅಂದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಬೃಹತ್ ಸೈನ್ಯವನ್ನು ಹೊಂದಿದೆ. 1 ಲಕ್ಷ ಕಾಲದಳ, 90,000 ಅಶ್ವದಳ, 50,000 ಗಜದಳ ಸೈನ್ಯವನ್ನು ಹೊಂದಿದೆ ಅಂತ ಹೇಳ್ತಾನೆ. 3 ಕೋಟೆಗಳಿಂದ ಸುತ್ತುವರೆದಿದೆ. ಇದರ ಪಕ್ಕದಲ್ಲಿ ಒಂದು ಹರಿದ್ರ ನದಿಯನ್ನು ಹರಿತೈತಿ ಅಂತಕ್ಕಂತ ಹೇಳ್ತಾರೆ. ಆ ಹರಿದ್ರ ನದಿ ಇಂದಿನ ನದಿ ಯಾವುದು ಅಂದರೆ ತುಂಗಭದ್ರ ನದಿ. ಮುಂದೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಪೋರ್ಚುಗೀಸರ 2 ಪ್ರವಾಸಿಗರು ಬರ್ತಾರೆ, ಒಬ್ಬ ಬಾರ್ಬೋಸ್ ಮತ್ತು ಇನ್ನೊಬ್ಬ ಡೆಮಿಂಗೋ ಫಯಾಸ್. ಈತರು ಏನು ಮಾಡ್ತಾರೆ, ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಮುತ್ತು ರತ್ನ ಚಿನ್ನ ಬೆಳ್ಳಿಗಳು ವ್ಯಾಪಾರ ಬೀದಿಯಲ್ಲಿ ನಡೀತಾ ಇದೆ. ಮಹಾನವಮಿ ದಿಬ್ಬ ಹಬ್ಬದಂದು ಏನಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯ ಅಲಂಕಾರದಿಂದ ಕಂಗೊಳಿಸ್ತಿತ್ತು ಅಂತಕ್ಕಂತಹ ಹೇಳಿಕೆಯನ್ನು ಕೊಡ್ತಾರೆ. ಯಾರು ಅಂತ ಬಂದರೆ ಈ ಬಾರ್ಬೋಸ್ ಮತ್ತು ಫಯಾಸ್. ಮುಂದೆ ರಕ್ಕಸ ತಂಗಡಿಗೆಯ ಕದನದ ನಂತರ 2 ವರ್ಷದ ನಂತರ ಏನು ಬರ್ತಾನೆ, ಫ್ರೆಡ್ರಿಕ್ ಸೀಸರ್ ಅಂತಕ್ಕಂಥ ಒಬ್ಬ ಇಟಲಿಯ ಪ್ರವಾಸಿಗ ಬರ್ತಾನೆ. ಬಂದು ಹಂಪಿಯನ್ನು ಹಾಳು ಬಿದ್ದಂತಹ ನಗರವಾಯಿತು, ಇಲ್ಲಿ ಮೊಲ ನಾಯಿ ಬೆಕ್ಕು ವಾಸಸ್ಥಾನಗಳ ನಗರವಾಯಿತು, ಇದೊಂದು ದುರಂತ ಕತೆ, ವಿಜಯನಗರ ಸಾಮ್ರಾಜ್ಯ ಮತ್ತೆ ತಲೆ ಎತ್ತಲಿಲ್ಲ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡ್ತಾನೆ. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಮಾಹಿತಿ. ನ್ಯೂನಿಚ್ ಯಾರ ಆಸ್ಥಾನಕ್ಕೆ ಬಂದಿದ್ದ ಅನ್ನೋದು ಬಂದರೆ ಅದು ಅಚ್ಯುತ್ಯರಾಯ. ಮುಂದೆ ಪ್ರಶ್ನೆ ಬರುತ್ತೆ, 2ನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು ಅಂತ ಬರುತ್ತೆ. 1761ರಲ್ಲಿ ಹೈದರ್ ಅಲಿ ಏನು ಮಾಡ್ತಾನಂದರೆ ನಂಜರಾಜಯ್ಯ ಮತ್ತು ದೇವರಾಜಯ್ಯನನ್ನು ಸಾಯಿಸಿ ದಳವಾಯಿ ಹುದ್ದೆಗೆ ಹೋಗ್ತಾನೆ. ಸಮಸ್ತ ಮೈಸೂರಿನ ಆಡಳಿತವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾನೆ. 1761ರಿಂದ 1799ರ ತನಕ ಮೈಸೂರು ಹೈದರ್ ಅಲಿ ಮತ್ತು ಆತನ ಮಗನಾದಂಥ ಟಿಪ್ಪು ಸುಲ್ತಾನ್ ಅವರ ಆಡಳಿತವನ್ನು ನಿರ್ವಹಿಸ್ತಾರೆ. ಇದರ ಮಧ್ಯದಲ್ಲಿ ಬ್ರಿಟಿಷರ ನಡುವೆ 4 ಯುದ್ಧಗಳನ್ನು ಆಗ್ತವೆ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ 4 ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರಿತೀವಿ. ಒಂದನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769ರ ತನಕ ಅಲ್ಲಿ ಯುದ್ಧವನ್ನು ಸಂಭವಿಸಿತು. ಈ ಯುದ್ಧದಲ್ಲಿ ಏನಾಗುತ್ತೆ ಅಂತಕ್ಕಂಥದನ್ನು ಬಂದರೆ, ಈ ಯುದ್ಧದಲ್ಲಿ ಹೈದರ್ ಅಲಿ ಸಂಪೂರ್ಣವಾಗಿ ಬ್ರಿಟಿಷ್ ಸೈನ್ಯದ ನೇತೃತ್ವವನ್ನು ವಹಿಸಿರ್ತಾನೆ. ಯಾರಂದರೆ ಕರ್ನಲ್ ಸ್ಮಿತ್ನನ್ನು ಸಂಪೂರ್ಣವಾಗಿ ಸೋಲಿಸಿಬಿಡ್ತಾನೆ. ಸೋಲಿಸಿದಂಥ ಸಂದರ್ಭದಲ್ಲಿ ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಮದ್ರಾಸ್ ಒಪ್ಪಂದದಿಂದ 1ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯ ಆಗುತ್ತೆ. ಭಾರತದ ಇತಿಹಾಸದಲ್ಲಿ ಬ್ರಿಟಿಷರನ್ನು ಸೋಲಿಸಿದಂತಹ ಮೊದಲ ದೇಶೀಯ ದೊರೆ ಯಾರು ಅಂತ ಬಂದರೆ ಅದು ಹೈದರ್ ಅಲಿ. 1ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯವಾಯಿತು ಅಂತ ಬಂದರೆ ಅದು ಮದ್ರಾಸ್ ಒಪ್ಪಂದ. ಮದ್ರಾಸ್ ಒಪ್ಪಂದದಂತೆ ಏನು ಮಾಡ್ತಾನಂದರೆ ರಕ್ಷಣಾ ಮೈತ್ರಿಗೆ ಮುಂದಾಗ್ತಾರೆ ಇಬ್ಬರು. ಮತ್ತು ಹೈದರ್ ಅಲಿ ಬ್ರಿಟಿಷ್ ಪ್ರದೇಶಗಳನ್ನು ಗೆದ್ದುಕೊಂಡಂತಹ ಪ್ರದೇಶಗಳನ್ನು ಬ್ರಿಟಿಷರಿಗೆ ಮತ್ತೆ ಹಸ್ತಾಂತರವನ್ನು ಮಾಡ್ತಾನೆ. ಇಲ್ಲಿ ಅತಿ ಮುಖ್ಯವಾದಂಥ ವಿಷಯ ಏನಂದರೆ
ಮದ್ರಾಸ್ ಒಪ್ಪಂದದಂತೆ ಹೈದರಾಲಿಗೆ ಬಂದ ನಗರ ಯಾವುದು ಅಂತ ಕೇಳಿದ್ರೆ ಅದು ಮಂಗಳೂರು. ಮಂಗಳೂರು ಅಂತಕ್ಕಂಥದ್ದು. ಮುಂದೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780 1784 ತನಕ ಸಂಭವಿಸ್ತದೆ. ಈ ಯುದ್ಧದಲ್ಲಿ ಬ್ರಿಟಿಷರಿಗೆ ಟಿಪ್ಪು ಮತ್ತು ಹೈದರಾಲಿಯನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಈ ಕದನದಲ್ಲಿ ವಾಂಡಿ ವಾಶ್ ಕದನದ ಹೀರೋ ಇರ್ತಾನೆ ಯಾರಂದರೆ ಸರ್ ಅಯ್ಯರ್ ಕೂಟು, ಮತ್ತು ಬಾಕ್ಸರ್ ಕದನದ ಹೀರೋ ಇರ್ತಾನೆ ಯಾರಂದರೆ ಅವರು ಹೆಕ್ಟರ್ ಮುನ್ರೋ ಅವರು ಭಾಗವಹಿಸಿರ್ತಾರೆ. ಪ್ರೋಟೋನೋವಾ ಕದನದಲ್ಲಿ ಸರ್ ಅಯ್ಯರ್ ಕೂಟ್ ಭಾಗವಹಿಸ್ತಾನೆ, ಎರಕಾಟ್ ಕದನದಲ್ಲಿ ಹೆಕ್ಟರ್ ಮುನ್ರೋ ಭಾಗವಹಿಸ್ತಾನೆ. ಭಾಗವಹಿಸಿದ ಸಂದರ್ಭದಲ್ಲಿ 1782 ಬೆನ್ನು ಕ್ಯಾನ್ಸರ್ ರೋಗದಿಂದ ಹೈದರಾಲಿ ತಮಿಳುನಾಡಿನ ನರಸಿಂಗಪಟ್ಟಣದಲ್ಲಿ ನಿಧನರಾಗ್ತಾರೆ. ನಿಧನರಾದ ಮೇಲೆ ಈ ಯುದ್ಧವನ್ನು ಮುನ್ನಡೆಸಿದ್ದು ಆತನ ಮಗ ಟಿಪ್ಪು ಸುಲ್ತಾನ್ ಮುನ್ನಡೆಸ್ತಾನೆ. ಮುಂದೆ ಏನಾಗುತ್ತಪ್ಪ ಅಂದರೆ ಬ್ರಿಗೇಡಿಯರ್ ಮ್ಯಾಥ್ಯೂಸ್ ಜೊತೆ ಏನು ಮಾಡ್ತಾನೆ ಅಂದರೆ ಮಂಗಳೂರು ಒಪ್ಪಂದಕ್ಕೆ ಸಹಿ ಹಾಕಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸ್ತಾನೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸುವಂಥ ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಜನರಲ್ ಯಾರಿದ್ದರು ಅಂತ ಬಂದರೆ ವಾರನ್ ಹೇಸ್ಟಿಂಗ್ ಅಂತಕ್ಕಂಥವರು ಬಂಗಾಳದ ಗವರ್ನರ್ ಜನರಲ್ ಆಗಿದ್ದರು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790 ತನಕ ಆಗುತ್ತೆ. ಟಿಪ್ಪು ಸುಲ್ತಾನ್ ವಿರುದ್ಧ ಮೈಸೂರಿನ ಇದು ಮರಾಠರ ಪೇಶ್ವೆಗಳು, ಬ್ರಿಟಿಷರ ಲಾರ್ಡ್ ಕಾರ್ನ್ವಾಲಿಸ್, ಹೈದರಾಬಾದ್ ನಿಜಾಮ್ ಮೂರು ಜನ ಸೇರಿ ಏನಪ್ಪ ಅಂದ್ರೆ ಟಿಪ್ಪುನನ್ನು ಸೋಲಿಸ್ತಾರೆ. ಸೋಲಿಸಿ ಟಿಪ್ಪು ಸುಲ್ತಾನ್ ಮತ್ತು ಕಾರ್ನ್ವಾಲಿಸ್ ಕೂಡ ಒಂದು ಒಪ್ಪಂದ ಆಗುತ್ತೆ. ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯಗೊಳ್ಳುತ್ತದೆ. ಮುಂದೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799 ಸಹಾಯಕ ಸೇನಾ ಪದ್ಧತಿಯನ್ನು ತನ್ನ ಒಪ್ಪಲಿಲ್ಲ ಟಿಪ್ಪು ಸುಲ್ತಾನ್. ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ ಅಂದರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮಾಡ್ತಾನೆ. ವೀರಾವೇಶದಿಂದ ಹೋರಾಡುತ್ತಿರುವಾಗ ಟಿಪ್ಪು ಸುಲ್ತಾನ್ ಜನರಲ್ ಹ್ಯಾರಿಸ್ನ ಗುಂಡಿಗೆ ಬಲಿಯಾಗ್ತಾನೆ. 1799 ಶ್ರೀರಂಗಪಟ್ಟಣದ ಒಪ್ಪಂದದಂತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ ಕೂಡ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದ ಪೂರಕ ಸಹಾಯಕ ಸೇನಾ ಪದ್ಧತಿಗೆ ಒಪ್ಪಿಗೆ ನೀಡ್ತಾರೆ ಅಂತಕ್ಕಂಥದ್ದನ್ನ ಬರ್ತದೆ. ಪರೀಕ್ಷಾ ದೃಷ್ಟಿಯಿಂದ ಆಂಗ್ಲೋ ಮೈಸೂರು ಯುದ್ಧಗಳು ಅತ್ಯಂತ ಪ್ರಮುಖ ವಿಷಯಗಳಾಗಿವೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತ್ತು ಅಂತ ಬಂದರೆ ಅದು ಮಂಗಳೂರು ಒಪ್ಪಂದ ಅಂತಕ್ಕಂಥದ್ದು. ನಾವು ಮುಂದಿನ ಪ್ರಶ್ನೆಯನ್ನು ನೋಡಬೇಕು. ಮುಂದಿನ ಪ್ರಶ್ನೆ ಏನು ಅಂತ ಬಂದರೆ 1687 ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿಕೊಂಡ ಮೈಸೂರಿನ ಒಡೆ ಯಾರು? ಕ್ವಶನ್ ಇಲ್ಲೇ ರಾಂಗ್ ಇದೆ. ವಶಪಡಿಸಿಕೊಳ್ಳಿಲ್ಲ, ದುಡ್ಡು ಕೊಟ್ಟು ಖರೀದಿಯನ್ನು ಮಾಡ್ದ. ಆ ಒಡೆ ಯಾರು ಅಂತ ಕೊಳ್ಳಿದ್ದಾರೆ. ಆಪ್ಷನ್ ರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್ ಅಂತಕ್ಕಂಥದ್ದನ್ನು ಆಪ್ಷನ್ ಕೊಟ್ಟಿದ್ದಾರೆ. ಆನ್ಸರ್ ಚಿಕ್ಕದೇವರಾಜ ಒಡೆಯರ್. ಈ ಬೆಂಗಳೂರಿನ ಇತಿಹಾಸವನ್ನು ನಾನು ನೋಡೋದಾದರೆ 1531 ನಾಡಪ್ರಭು ಡೈನೆಸ್ಟಿ, ನಾಡಪ್ರಭು ಸಂತತಿಯ ಒಂದನೇ ಕೆಂಪೇಗೌಡ ಏನು ಮಾಡ್ತಾನಂದರೆ ವೃಷಭವತಿ ದಂಡೆಯ ಮೇಲೆ ಬೆಂಗಳೂರು ನಗರವನ್ನು ನಿರ್ಮಾಣವನ್ನು ಮಾಡ್ತಾನೆ. ನಿರ್ಮಾಣವನ್ನು ಮಾಡಿ 1531 ತನಕ ಬೆಂಗಳೂರು ನಾಡಪ್ರಭು ಸಂತತಿಯ ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ. 1605 ಬಿಜಾಪುರದ ಅಲಿ ಆದಿಲಿಶಾಹಿಯ ಬೆಂಗಳೂರು ಮೇಲೆ ಕಣ್ಬೀಳುತ್ತೆ. ಆ ಸಂದರ್ಭದಲ್ಲಿ ನಾಡಪ್ರಭು ಸಂತತಿಯ ದೊರೆ ಇರ್ತಾನೆ ಯಾರಂದರೆ ಮೂರನೇ ಕೆಂಪೇಗೌಡ ಇರ್ತಾನೆ. ಆ ಮೂರನೇ ಕೆಂಪೇಗೌಡ ಇರುವಂಥ ಸಂದರ್ಭದಲ್ಲಿ ಅಲಿ ಆದಿಲಿಶಾಹಿನ ಒಬ್ಬ ಸಮರ್ಥ ಸೇನಾನಿಗಳು ಇರ್ತಾರೆ, ಒಬ್ಬ ರಣದುಲ್ಲಾ ಖಾನ್ ಮತ್ತು ಶಹಾಜಿ ಭೋಸ್ಲೆ ಅಂತಕ್ಕಂಥವ್ರು. ರಣದುಲ್ಲಾ ಖಾನ್ ಮತ್ತು ಶಹಾಜಿ ಭೋಸ್ಲೆ ಬೆಂಗಳೂರಿನಲ್ಲಿರುವಂತಹ ನಾಡಪ್ರಭು ಸಂತತಿಯ ಮೂರನೇ ಕೆಂಪೇಗೌಡನನ್ನು ಸೋಲಿಸಿ ಬೆಂಗಳೂರನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ತದನಂತರ ಏನಂದರೆ ಬೆಂಗಳೂರು ಏನಾಯ್ತಾನೆ ಆದಿಲಿಶಾಹಿಗಳ ನಿಯಂತ್ರಣಕ್ಕೆ ಬಂತು. ಈ ಬೆಂಗಳೂರು 1605 ಏನು ಮಾಡ್ತಾನಂದರೆ ಅಲಿ ಆದಿಲಿಶಾಹಿ ಶಹಾಜಿ ಭೋಸ್ಲೆಗೆ ಜಹಾಗೀರ್ ಆಗಿ ನೀಡ್ತಾನೆ. ನೀಡಿದ ಮೇಲೆ
1605 to 1686 ತನಕ ಬೆಂಗಳೂರು ಮರಾಠರ ನಿಯಂತ್ರಣಕ್ಕೆ ಒಳಪಡುತ್ತದೆ. ಮರಾಠರ ಆಡಳಿತಕ್ಕೆ ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂತ ಅನ್ನೋದೇನಪ್ಪ ಅಂದ್ರೆ ಗೊತ್ತಾಗುತ್ತೆ ಏನಪ್ಪ ಅಂದ್ರೆ ಮೊಘಲ್ ದೊರೆ ಯಾರಂದ್ರೆ ಔರಂಗಜೇಬ. ಈ ಔರಂಗಜೇಬನಿಗೆ ಗೊತ್ತಾದ ಮೇಲೆ ಏನು ಮಾಡ್ತಾನಂತ ತನ್ನ ಸೇನಾಧಿಪತಿ ಇರ್ತಾನೆ, ಸಮರ್ಥವಾದಂತಹ ಸೇನಾಧಿಪತಿ ಇರ್ತಾನೆ ಕಾಸಿಂ ಖಾನ್. ಕಾಸಿಂ ಖಾನನ್ನು ಕಳಿಸಿ ಏನಪ್ಪ ಅಂದ್ರೆ ಬೆಂಗಳೂರನ್ನು ವಶಪಡಿಸ್ಕೊಂಡ್ಬಿಡ್ತಾನೆ. ವಶಪಡಿಸ್ಕೊಂಡ್ಮೇಲೆ ರಾಜಧಾನಿ, ಮೊಘಲರ ರಾಜಧಾನಿ ದೆಹಲಿ, ಬೆಂಗಳೂರು ದಕ್ಷಿಣದಲ್ಲಿರುತ್ತೆ. ಉತ್ತರದಲ್ಲಿ ದೆಹಲಿ, ದಕ್ಷಿಣದಲ್ಲಿ ಬೆಂಗಳೂರು ಇರುತ್ತೆ. ಬೆಂಗಳೂರು ಇರುವಂಥ ಸಂದರ್ಭದಲ್ಲಿ ಏನಾಗುತ್ತಂದರೆ ಆಡಳಿತವನ್ನು ಮಾಡುವ ದೃಷ್ಟಿಯಿಂದ ಬೆಂಗಳೂರು ತುಂಬ ದೂರ ಆಗಿಬಿಡುತ್ತೆ. ಇದನ್ನು ಏನು ಮಾಡ್ತಾನಂದ್ರೆ ಹರಾಜಿಗೆ ಇಟ್ಬಿಡ್ತಾನೆ ಬೆಂಗಳೂರು ಕಾಸಿಂ ಖಾನ್. 100,000 ಅಂತ ಕೂಗ್ತಾನೆ ಯಾರಂದರೆ ಹೈದರಾಬಾದ್ ನಿಜಾಮ್. 200,000 ಅಂತ ಕೂಗ್ತಾರೆ ಯಾರಪ್ಪ ಅಂದ್ರೆ ಮರಾಠರ ಸಂಭಾಜಿ. 300,000 ಅಂತ ಕೂಗ್ತಾನೆ ಯಾರಂದ್ರೆ ಮೈಸೂರಿನ ಚಿಕ್ಕ ದೇವರಾಜ ಒಡೆಯರ್ ಅಂತಕ್ಕಂಥ. 300,000 ರೂಪಾಯಿಯನ್ನು ಕೊಟ್ಟು ಏನಪ್ಪ ಅಂದ್ರೆ ಬೆಂಗಳೂರನ್ನು ಏನಪ್ಪ ಅಂದ್ರೆ ಖರೀದಿ ಮಾಡಿದಂತಹ ಮೈಸೂರಿನ ಒಡೆಯ ಯಾರು ಅಂತ ಬಂದರೆ ಅದು ಚಿಕ್ಕ ದೇವರಾಜ ಒಡೆಯರ್. ಮುಂದೆ 1687 to 1759 ತನಕ ನೇರವಾಗಿ ಮೈಸೂರಿನ ಒಡೆಯರ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ ಯಾವುದು ಅಂತ ಬಂದರೆ ಅದು ಬೆಂಗಳೂರು. 1759 ಇಮ್ಮಡಿ ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾನಂದರೆ ಹೈದರ್ ಅಲಿಯನ್ನು ಜಹಾಗೀರಾಗಿ ನೇಮಕವನ್ನು ಮಾಡ್ತಾನೆ. ಮುಂದೆ ಕರ್ನಾಟಕ ಇತಿಹಾಸದಲ್ಲಿ ಬೆಂಗಳೂರು ಕಂಟಿನ್ಯೂ ಆಗುತ್ತೆ. ಮೊಘಲ್ ಸೇನಾನಿಯಿಂದ ದುಡ್ಡು ಕೊಟ್ಟು ಖರೀದಿ ಮಾಡಿದಂಥ ಮೈಸೂರಿನ ಒಡೆ ಯಾರು ಅಂತ ಬಂದರೆ ಚಿಕ್ಕ ದೇವರಾಜ ಒಡೆಯರ. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲಕತ್ತಾ ನಗರವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಕೊಟ್ಟಿದ್ದಾರೆ, ಜಾರ್ಜ್ ಚಾರ್ನಾಕ್ ಅಂತ ಕೊಟ್ಟಿದ್ದಾರೆ, ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ವಾರೆನ್ ಹೇಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ನೋಡಿ, ಕಲಕತ್ತಾ ನಗರವನ್ನು ಸ್ಥಾಪಿಸಿದವರು ಯಾರು ಅಂತ. 17th century ಬಂಗಾಳ ಅಂತ ಒಂದು ವಿಶಾಲವಾದಂಥ ಪ್ರಾಂತ್ಯ ಮೊಘಲರ ಆಡಳಿತಕ್ಕೆ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. 1691 ಮೊಘಲರ ದೊರೆ ಯಾರು ಅಂದರೆ ಔರಂಗಜೇಬ. ಈ ಔರಂಗಜೇಬನಿಗೆ ಒಬ್ಬ ಬ್ರಿಟಿಷ್ ವ್ಯಕ್ತಿ ಇರ್ತಾನೆ ಯಾರಂದರೆ ಜಾರ್ಜ್ ಚಾರ್ನಾಕ್. ಈ ಜಾರ್ಜ್ ಚಾರ್ನಾಕ್ 3 ಜಮೀನ್ದಾರಿ ಹಕ್ಕನ್ನು ಪಡ್ಕೋತಾನೆ. ಒಂದು ಕಾಲಿಘಾಟ್, ಗೋವಿಂದಪುರ್, ಸತ್ನವತಿ ಅಂತಕ್ಕಂತಹ 3 ವರ್ಷಕ್ಕೆ 1200 ಕೊಟ್ಟು ಜಮೀನ್ದಾರಿ ಹಕ್ಕನ್ನು ಪಡ್ಕೊಳ್ತಾನೆ ಯಾರಂದರೆ ಜಾರ್ಜ್ ಚಾರ್ನಾಕ್. ಈ ಜಾರ್ಜ್ ಚಾರ್ನಾಕ್ ಈ 3 ಏನು ಮಾಡ್ತಾನೆ ಕೂಡಿಸಿ ಒಂದು ಬೃಹತ್ತಾದಂಥ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಅದೇ ಯಾವುದಂದರೆ ಕಲಕತ್ತಾ. ಅದು ಯಾವ ನದಿ ದಂಡೆ ಮೇಲೆ ಮಾಡ್ತಾನಂತ ಬಂದರೆ ಅದು ಹುಗ್ಲಿ ನದಿ ದಂಡೆ ಮೇಲೆ ಮಾಡ್ತಾನೆ. ಹುಗ್ಲಿ ನದಿಯ ದಂಡೆ ಮೇಲೆ ಇರುವಂಥ ನಗರ ಯಾವುದಂದರೆ ಕಲಕತ್ತಾ. ಇದಕ್ಕೊಂದು ಸುತ್ತಲೂ ಆದಂಥ ಒಂದು ಕೋಟೆಯನ್ನು ಕಟ್ತಾನೆ. ಅದೇ ಯಾವುದು ಅಂತ ಬಂದರೆ ಅದು ಪೋರ್ಟ್ ವಿಲಿಯಂ ಕೋಟೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಕಲಕತ್ತಾ ನಗರವನ್ನು ಸ್ಥಾಪಿಸಿದವರು ಜಾರ್ಜ್ ಚಾರ್ನಾಕ್. ಅದೇ ರೀತಿ ಬ್ರಿಟಿಷರ ಪ್ರಾಂತ್ಯಗಳಿರ್ತವೆ ಮದ್ರಾಸ್. ಮದ್ರಾಸ್ ನಗರವನ್ನು ಸ್ಥಾಪಿಸಿದವರು ಯಾರು ಅಂತ ಬಂದರೆ ಫ್ರಾನ್ಸಿಸ್ ಡೇ ಅಂತಕ್ಕಂಥವನು. ಈತ ಏನು ಮಾಡ್ತಾನೆ, ಮದ್ರಾಸ್ ನಗರವನ್ನು ನಿರ್ಮಿಸಿ ಒಂದು ಸುತ್ತಲವಾದಂಥ ಒಂದು ಕೋಟೆ ಕಟ್ತಾನೆ. ಯಾವುದು ಅಂದರೆ ಸೆಂಟ್ ಡೇವಿಡ್ ಕೋಟೆ. ಅದೇ ರೀತಿ ಮುಂಬೈ ಅಥವಾ ಬಾಂಬೆ ನಗರವನ್ನು ಸ್ಥಾಪಿಸಿದವರು ಯಾರು ಅಂತ ಬಂದರೆ ಗ್ರಿನಾಲ್ಡ್ ಹಂಗೇರಿಯನ್ ಅಂತಕ್ಕಂಥ ವ್ಯಕ್ತಿ ನಗರವನ್ನು ನಿರ್ಮಾಣ ಮಾಡ್ತಾನೆ. ಅಂತಕ್ಕಂಥ ಕಲ್ಕತ್ತಾ ನಗರವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು ಬಂದರೆ ಅದು ಜಾರ್ಜ್ ಚಾರ್ನಾಕ್ ಅಂತಕ್ಕಂಥ ವ್ಯಕ್ತಿ. ಮುಂದಿನ ಪ್ರಶ್ನೆ ಯಾವುದು ಅಂತಕ್ಕಂಥ ಬಂದರೆ, ಯಾವ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ಯ ಚಳುವಳಿಯನ್ನು ಕೈಗೊಂಡರು ಅಂತಕ್ಕಂಥನ್ನು ಕೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ, ಜಮೀನ್ದಾರರ ಹಿಂಸೆಯ ವಿರುದ್ಧ ಪ್ರತಿಭಟನೆಯನ್ನು ತೋರಲು, ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟನೆಗೆ ತೋರಲು, ಜಲಿಯನ್ ವಾಲಾಬಾಗ್ ಕಗ್ಗಲೆಯ ವಿರುದ್ಧ ಪ್ರತಿಬಿಂಬಿಸಲು, ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಿ ಮೂಡಿಸಲು ಅಂತಕ್ಕಂಥದ್ದು 4 ಕೊಟ್ಟಿದ್ದಾರೆ. ನೋಡಿ, ಮಹಾತ್ಮ ಗಾಂಧೀಜಿ 1893 to 1914 ತನಕ ಸೌತ್ ಆಫ್ರಿಕಾನಲ್ಲಿ ಇರ್ತಾರೆ. 1915 ಜನವರಿ 9 ಭಾರತಕ್ಕೆ ಬರ್ತಾರೆ.
1915-16 ಯಾವುದೇ ರೀತಿಯಾದಂಥ ಚಳುವಳಿಯನ್ನು ಕೈಗೊಳ್ಳುವುದಿಲ್ಲ. 17 ಚಂಪಾರಣ್ಯ ಅಂತಕ್ಕಂಥ ಒಂದು ಸ್ಥಳ ಎಲ್ಲಿದೆ ಅಂದರೆ ಇಂದಿನ ಬಿಹಾರದಲ್ಲಿ ಇದೆ. ಈ ಬಿಹಾರದಲ್ಲಿ ಚಂಪಾರಣ್ಯ ಅಂತಕ್ಕಂಥ ಸ್ಥಳ ಇದೆ. ಅಲ್ಲಿ ಜಮೀನ್ದಾರರು ರೈತರ ಮೇಲೆ ಶೋಷಣೆಯನ್ನು ಮಾಡ್ತಾಯಿದ್ರು. ಯಾಕೆ ಮಾಡ್ತಾಯಿದ್ರು, ಯಾರು ಮಾಡ್ತಾಯಿದ್ರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಕರ 1793 ಲಾರ್ಡ್ ಕಾರ್ನ್ ವಾಲಿಸ್ ತಂದಂತಹ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಬ್ರಿಟಿಷ್ ನಿವೃತ್ತ ಆಫೀಸರ್ಸ್ಗಳು ಭೂಮಿಯನ್ನು ಖರೀದಿ ಮಾಡಿ ಜಮೀನ್ದಾರರಾಗಿರ್ತಾರೆ. 18th century ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿಯನ್ನು ಪ್ರಾರಂಭವಾಗಿರುತ್ತೆ. ಬಟ್ಟೆಗಳಿಗೆ ಬಣ್ಣ ಹಾಕಲು ನೀಲಿ ಬೆಳೆಗಳು ಅತ್ಯಂತ ಅವಶ್ಯಕವಾಗಿರ್ತವೆ. ಇದರಿಂದ ಚಂಪಾರಣ್ಯ ಅಂತಕ್ಕಂಥ ಸ್ಥಳದಲ್ಲಿ ಏನು ಮಾಡ್ತಾರೆ ಅಂದರೆ ತೀನ್ ಕತಿಯ ಸಿಸ್ಟಿಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ತೀನ್ ಕತಿಯ ಸಿಸ್ಟಿಮ್ ಅಂದರೆ ಏನು? ಒಬ್ಬ ರೈತನಿಗೆ 20 ಗುಂಟೆ ಜಮೀನಿದ್ರೆ ಕಡ್ಡಾಯವಾಗಿ ಅದರಲ್ಲಿ 3 ಗುಂಟೆ ಜಮೀನು ನೀಲಿ ಬೆಳೆಗಳನ್ನು ಬೆಳೀಲೇಬೇಕು. ಇದರಿಂದ ಆಹಾರ ಬೆಳೆಗಳನ್ನು ಬೆಳೆಯಲು ಅವಕಾಶ ಮಾಡಿಕೊಡುವುದಿಲ್ಲ ಯಾರು ಅಂತಕ್ಕಂಥದ್ದನ್ನು ಬಂದರೆ ಅದು ಬ್ರಿಟಿಷರ ಜಮೀನ್ದಾರಿಗಳು. ಇದರಿಂದ ರೈತರ ಮೇಲೆ ಸದಾ ಶೋಷಣೆಗಳನ್ನು ನಡೀತಾ ಇರ್ತವೆ. ಇದಕ್ಕೆ ಚಂಪಾರಣ್ಯದಲ್ಲಿರುವಂತಹ ಒಬ್ಬ ರೈತ ಮುಖಂಡ ಯಾರು ಅಂತ ಬಂದರೆ ರಾಜೀವ್ ಕುಮಾರ್ ಶುಕ್ಲಾ ಏನು ಮಾಡ್ತಾನೆ ಅಂದರೆ ಗಾಂಧೀಜಿಯವರ ಇದರ ಶೋಷಣೆ ಬಗ್ಗೆ ಒಂದು ವರದಿಯನ್ನು ಕೊಡ್ತಾನೆ. ಅದರಿಂದ ಗಾಂಧೀಜಿಯವರನ್ನು ಒಪ್ಪಿಕೊಂಡು ಏನು ಮಾಡ್ತಾರೆ ಅಂದರೆ ಚಂಪಾರಣ್ಯ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಗಾಂಧೀಜಿಯವರ ಚಳುವಳಿಯ ಫಲವಾಗಿ ಏನು ಮಾಡ್ತಾರೆ ಅಂದರೆ ಬ್ರಿಟಿಷ್ ಸರ್ಕಾರ ಮಣಿದು ತೀನ್ ಕತಿಯ ಸಿಸ್ಟಿಮನ್ನು ರದ್ದು ಮಾಡುತ್ತೆ. ರದ್ದು ಮಾಡಿ ಅವಶ್ಯಕತೆ ಇದ್ದರೆ ನಿಮಗೆ ಅನುಕೂಲವಾದರೆ ನೀಲಿ ಬೆಳೆಗಳನ್ನು ಬೆಳೆಯಬಹುದು, ಇಲ್ಲದಿದ್ದರೆ ಬಿಡಬಹುದು ಅಂತಕ್ಕಂಥದ್ದನ್ನು ಘೋಷಣೆಯನ್ನು ಹೊರಡಿಸುತ್ತೆ ಬ್ರಿಟಿಷ್ ಸರ್ಕಾರ. ಈ ಚಂಪಾರಣ್ಯ ಚಳುವಳಿಯಲ್ಲಿ ಭಾಗವಹಿಸಿದ ಗಾಂಧೀಜಿ ಜೊತೆಗೆ ಭಾಗವಹಿಸಿದ ರಾಷ್ಟ್ರೀಯ ನಾಯಕರು ಯಾರು ಅಂತ ಬಂದರೆ JB ಕೃಪಲಾನಿ ಮತ್ತು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವ್ರು ಬರ್ತಾರೆ. ಇದು ರೈತರ ಬಗ್ಗೆ ನಡೆಸ್ತಾರೆ. 1917-18 ಮತ್ತೊಂದು ಚಳುವಳಿಯನ್ನು ಕೈಗೊಳ್ಳುತ್ತಾರೆ ಗಾಂಧೀಜಿ, ಅಹಮದಾಬಾದ್ ಹತ್ತಿ ಗಿರಣಿ ಅಂತಕ್ಕಂಥದ್ದು. ಅಹಮದಾಬಾದ್ ಹತ್ತಿ ಗಿರಣಿಯಲ್ಲಿ ಏನಪ್ಪ ಮುಷ್ಕರ, ಮಿಲ್ ಓನರ್ಸ್ ಮತ್ತು ಮಿಲ್ ವರ್ಕರ್ಸ್ ನಡುವೆ ವೇತನ ಸಲುವಾಗಿ ಒಂದು ಮುಷ್ಕರವನ್ನು ಕೈಗೊಳ್ತಾರೆ. ಅದರಲ್ಲಿ ಕೂಡ ಏನಪ್ಪ ಅಂದರೆ ಯಶಸ್ವಿ ಆಗ್ತಾರೆ ಗಾಂಧೀಜಿ. ಮುಂದೆ ಕೇಡಾ ಚಳುವಳಿ, ಕಂದಾಯವನ್ನು ಮನ್ನಾ ಮಾಡೋ ಸಲುವಾಗಿ ಅದರ ವಿರುದ್ಧ ಏನಪ್ಪ ಅಂದ್ರೆ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಇದರಿಂದ 3 ಚಳುವಳಿಯಲ್ಲಿ ಏನಾಗ್ತಾರೆ ಅಂದರೆ ಯಶಸ್ವಿ ಆಗಿದ್ದರಿಂದ ಇಲ್ಲಿಂದ ಜನನಾಯಕರಾಗಿ ಹೊರಹೊಮ್ಮುತ್ತಾರೆ, ಅಂದರೆ ಮಾಸ್ ಲೀಡರಾಗಿ ಹೊರಹೊಮ್ಮುತ್ತಾರೆ ಗಾಂಧೀಜಿ. ರೈತರು ಕಾರ್ಮಿಕರು ಮತ್ತು ರೈತರ ವಿರುದ್ಧ ಏನಪ್ಪ ಅಂದ್ರೆ ಕೂಲಿ ಕಾರ್ಮಿಕರ ವಿರುದ್ಧ ಇವು 3 ಚಳುವಳಿಯನ್ನು ಕೈಗೊಳ್ತಾರೆ. ಗಾಂಧೀಜಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ದೊಡ್ಡ ಮಟ್ಟದ ಚಳುವಳಿಗಳು ಯಾವುದು ಅಂತ ಬಂದರೆ 1920-22 ನಾನ್ ಕೋಆಪರೇಷನ್ ಮೊಮೆಂಟ್ ಅಂದರೆ ಅಸಹಕಾರ ಚಳುವಳಿಯನ್ನು ಕೈಗೊಳ್ತಾರೆ. 1930-31 ಕಾನೂನು ಭಂಗ ಚಳುವಳಿಯನ್ನು ಕೈಗೊಳ್ತಾರೆ. ಮುಂದೆ 1942 ಕ್ವಿಟ್ ಇಂಡಿಯಾ ಮೂಮೆಂಟಲ್ಲೂ ಕೂಡ ಭಾಗವಹಿಸ್ತಾರೆ. ಇದರ ಬಗ್ಗೆ ಸವಿವರವಾಗಿ ನಾವು ಚರ್ಚೆ ಮಾಡೋಣ ಪ್ರಶ್ನೆ ಬಂದಾಗ. ಈ ಕೆಳಗಿನ ಅವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಕ್ರಿಸ್ತಪೂರ್ವ 261 ಕಳಿಂಗ ಯುದ್ಧ ಅಂತಕ್ಕಂಥ ಹೇಳ್ತಾರೆ. ಅಂದರೆ ಕಳಿಂಗ ಯುದ್ಧ ಅನ್ನೋದನ್ನು ಎಲ್ಲಿ ಉಲ್ಲೇಖವಾಗಿದೆ ಅಂದರೆ ಅಶೋಕನ 13ನೇ ಬಂಡೆಗಲ್ಲ ಶಾಸನದಲ್ಲಿ ಉಲ್ಲೇಖ ಆಗಿದೆ. ಕ್ರಿಸ್ತಪೂರ್ವ 261 ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸನಾದಂತಹ ಅಶೋಕ ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ. ಈ ದಾಳಿ, ಈ ಯುದ್ಧ ಎಲ್ಲಿ ಸಂಭವಿಸ್ತದೆ ಅಂತ ಬಂದರೆ ಇಂದಿನ ಒರಿಸ್ಸಾ ರಾಜ್ಯದ ಮಹಾನದಿಯ ಉಪನದಿಯಾಗಿರ್ತದೆ. ಯಾವುದು ಅಂತ ಬಂದರೆ ಅದು ದಯಾನದಿಯ ಮೇಲೆ ಇರುವಂಥ ಒಂದು ಧೌಳಿ ಬೆಟ್ಟದ ಮೇಲೆ ಈ ಯುದ್ಧವನ್ನು ಸಂಭವಿಸ್ತದೆ. ಈ ಯುದ್ಧದಲ್ಲಿ ಸುಮಾರು 150,000 ಹೆಚ್ಚು ಜನ ಹೆಚ್ಚು ಸೈನಿಕರು ಸಾವು ನೋವುಗಳಿಂದ ಸಂಭವಿಸ್ತವೆ. ಇದರಿಂದ ಅಶೋಕನ ಮನವನ್ನು ಕಲುಕಿ
ಅಶೋಕ ದಿಗ್ವಿಜಯ ನೀತಿಯನ್ನು ಬಿಟ್ಟು ಧರ್ಮ ವಿಜಯ ನೀತಿಯನ್ನು ಅನುಸರಿಸಿದ ಅಂತಕ್ಕಂಥದ್ದನ್ನು ಹೇಳುವಂಥ ಶಾಸನ ಯಾವುದು ಅಂತ ಬಂದರೆ 13ನೇ ಬಂಡೆಗಲ್ಲು ಶಾಸನ, ಇದು ಸರಿಯಾಗಿದೆ. ಮುಂದೆ ಎರಡನೇದು ಕೊಟ್ಟಿದ್ದಾರೆ 1526 ಒಂದನೇ ಪಾಣಿಪತ್ ಯುದ್ಧ ಅಂತ ಕೊಟ್ಟಿದ್ದಾರೆ. ಒಂದನೇ ಪಾಣಿಪತ್ ಯುದ್ಧ ಅಂತಕ್ಕಂಥ ಪಾಣಿಪತ್ ಅಂತಕ್ಕಂಥ ಸ್ಥಳ ಎಲ್ಲಿದೆ ಅಂತಕ್ಕಂಥ ಬಂದರೆ ಹರಿಯಾಣದಲ್ಲಿ ಕಂಡುಬರುತ್ತೆ. ಪ್ರಸ್ತುತ ಎಲ್ಲಿ ಕಂಡುಬರುತ್ತೆ ಅಂದರೆ ಹರಿಯಾಣದಲ್ಲಿ 1526 ಪಾಣಿಪತ್ ಕದನ ಆಗುತ್ತೆ. ಒಂದನೇ ಪಾಣಿಪತ್ ಕದನ, ಪಾಣಿಪತ್ ಅಂತಕ್ಕಂಥ ಸ್ಥಳ ಇಂದು ಹರಿಯಾಣದಲ್ಲಿ ಕಂಡುಬರುತ್ತೆ. ಈ ಹರಿಯಾಣದಲ್ಲಿ ಕಂಡುಬರುತ್ತೆ ಪಾಣಿಪತ್ ಅಂತಕ್ಕಂಥ ಕದನ, ಒಂದನೇ ಪಾಣಿಪತ್ ಕದನ ಯಾರ ಯಾರ ಯುದ್ಧವನ್ನು ಸಂಭವಿಸುತ್ತೆ ಅಂತಕ್ಕಂಥದ್ದನ್ನು ಬಂದರೆ ದೆಹಲಿಯ ಸುಲ್ತಾನರ ಕೊನೆಯ ಸಂತತಿಯಾದಂತಹ ಲೋಧಿ ಸಂತತಿ. ಲೋಧಿ ಸಂತತಿಯ ಕೊನೆಯ ದೊರೆ ಇರ್ತಾನೆ ಯಾರಂದರೆ ಇಬ್ರಾಹಿಂ ಲೋಧಿ. ಈ ಇಬ್ರಾಹಿಂ ಲೋಧಿ ಏನಪ್ಪ ಅಂದರೆ ಪ್ರಜೆಗಳ ಪೀಡಕನಾಗಿದ್ದ, ಮತ್ತೇನಪ್ಪ ಅಂದರೆ ತುಂಬ ಅಹಂಕಾರಿಯಾಗಿದ್ದ. ಈತ ಎಲ್ಲರಿಗೆ ಅವಮಾನವನ್ನು ಮಾಡ್ತಿದ್ದ. ಈತನಿಂದ ಅವಮಾನಕ್ಕೆ ಒಳಗಾದವರು ಈತನ ಚಿಕ್ಕಪ್ಪ ಅಲಂ ಖಾನ್. ಪಂಜಾಬದ ಗವರ್ನರ್ ಇರ್ತಾನೆ ಯಾರಂದರೆ ದೌಲತ್ ಖಾನ್ ಲೋಧಿ, ಮತ್ತು ಮೇವಾಡದ ರಾಣಾ ಸಂಗ್ರಾಮ್ ಸಿಂಗ್ ಅಂತಕ್ಕಂಥದ್ದು. ಇವರು ಮೂರಿಗೆ ಅವಮಾನವನ್ನು ಮಾಡಿರ್ತಾನೆ. ಈ ಮೂರು ಜನ ಸೇರಿ ಏನು ಮಾಡ್ತಾರೆ ಅಂದರೆ ಕಾಬೂಲಿನ ದೊರೆ ಇರ್ತಾನೆ ಯಾರು ಅಂದರೆ ಬಾಬರ್ ಅಂತಕ್ಕಂಥವ್ರು. ಬಾಬರ್ನನ್ನು ಆಮಂತ್ರಣವನ್ನು ಮಾಡ್ತಾರೆ. ಬಾಬರ್ ಕ್ರಿಸ್ತ ಶಕ 1526 ಭಾರತದಲ್ಲಿ ಒಂದು ಘನಘೋರವಾದಂಥ ಕಾಳಗ ನಡೀತೈತಿ. ಅದು ಯಾವುದು ಅಂತಕ್ಕಂಥ ಬಂದರೆ ಒಂದನೇ ಪಾಣಿಪತ್ ಕದನ. ಈ ಒಂದನೇ ಪಾಣಿಪತ್ ಕದನದಲ್ಲಿ ಬೃಹತ್ ಸೈನ್ಯವನ್ನು ಉಳ್ಳವನಾಗಿರ್ತಾನೆ ಯಾರಂದರೆ ಇಬ್ರಾಹಿಂ ಲೋಧಿ. ಈ ಸೈನ್ಯವನ್ನು ಛಿದ್ರಗೊಳಿಸಲು ಮೂರು ತಂತ್ರಗಳನ್ನು ಬಳಸ್ತಾನೆ ಬಾಬರ್. ಮಧ್ಯ ಏಷ್ಯಾದ ಉಜ್ಬೆಗಿ ಜನಾಂಗದ ಒಂದು ತಂತ್ರ, ಯುದ್ಧದ ತಂತ್ರ ಇರುತ್ತೆ ಯಾವುದಂದ್ರೆ ತುಗುಲಾಮ ಅಂತಕ್ಕಂಥ. ಈ ತುಗುಲಾಮ ಅನ್ನೋದು ವೈರಿಗಳನ್ನು ಹಿಂದಿನಿಂದ ದಾಳಿ ಮಾಡೋದು, ಈ ತಂತ್ರವನ್ನು ಬಳಸ್ತಾನೆ. ಇನ್ನೊಂದು, ಭಾರತದ ಇತಿಹಾಸದಲ್ಲಿ ಯುದ್ಧ ಭೂಮಿಯಲ್ಲಿ ಗನ್ ಪೌಡರ್ನ ಬಳಸಿದಂತಹ ಮೊಘಲ್ ದೊರೆ ಯಾರು ಅಂತ ಬಂದರೆ ಅದು ಬಾಬರ್ 1526 ಪಾಣಿಪತ್ ಕದನದಲ್ಲಿ. ಮತ್ತು ಭಾರತದ ಯುದ್ಧ ಭೂಮಿಯಲ್ಲಿ ಫಿರಂಗಿಯನ್ನು ಬಳಸಿದಂಥ ಮೊದಲ ವ್ಯಕ್ತಿ ಬಾಬರ್, ಅದು ಒಂದನೇ ಪಾಣಿಪತ್ ಕದನದಲ್ಲಿ. ಈತನನ್ನು ಸೋಲಿಸಿ ದೆಹಲಿಯ ಸುಲ್ತಾನರ ಆಳ್ವಿಕೆಯನ್ನು ಅಂತ್ಯಗೊಳಿಸಿ ಬೃಹತ್ತಾದಂತಹ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಯಾರು ಅಂತಕ್ಕಂಥದ್ದು ಬಾಬರ್. ಎರಡನೇ ಪಾಣಿಪತ್ ಕದನ ಆಗುತ್ತೆ ಅದು 1556. ಇದು ಅಕ್ಬರ್ ಮತ್ತು ಹೇಮಚಂದ್ರ ಅಂತಕ್ಕಂಥದ್ದು. ಈ ಹೇಮು ಏನು ಮಾಡ್ತಾನಂದರೆ ಈತ ಸೂರ್ ಸಂತತಿಯ ಕೊನೆ ಅರಸ ಇರ್ತಾನೆ ಮೊಹಮ್ಮದ್ ಆದಿಲ್ ಶಾ. ಮೊಹಮ್ಮದ್ ಆದಿಲ್ ಶಾಹಿ ಬಂದರೆ ಬಿಜಾಪುರದ ಗೋಲುಗುಮ್ಮಟವನ್ನು ನಿರ್ಮಿಸಿದವರು. ಮೊಹಮ್ಮದ್ ಆದಿಲ್ ಶಾ ಸೂರ್ ಸಂತತಿಯ ಕೊನೆಯ ದೊರೆಯಾಗಿರ್ತಾನೆ. ಈತನ ಪ್ರಧಾನಮಂತ್ರಿನೇ ಹೇಮು ಇರ್ತಾನೆ. ಹೇಮು ಏನು ಮಾಡ್ತಾನೆ, ತನ್ನ ಒಡೆಯನನ್ನು ಏನು ಮಾಡ್ತಾನೆ ಅಂದರೆ ಸೋಲಿಸಿ ದೆಹಲಿ ಮತ್ತು ಆಗ್ರಾ ಎಂಬ ಪ್ರದೇಶಗಳನ್ನು ವಶಕ್ಕೆ ತಗೋತಾನೆ. ನೋಡಿ, ಮಧ್ಯಯುಗಿನ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನವನ್ನು ಏರಿದ ಏಕೈಕ ಹಿಂದೂ ದೊರೆ ಯಾರು ಅಂತಕ್ಕಂಥದ್ದು ಬಂದರೆ ಅದು ಹೇಮಚಂದ್ರ. ಹೇಮಚಂದ್ರ ಮತ್ತು ಅಕ್ಬರ್ ನಡುವೆ ಎರಡನೇ ಪಾಣಿಪತ್ ಕದನ ಆಗುತ್ತೆ ಕ್ರಿಸ್ತ ಶಕ 1556. ಅಕ್ಬರ್ ಅಪ್ರಾಪ್ತ ಬಾಲಕ ಇರ್ತಾನೆ, 14 ವರ್ಷದ ಬಾಲಕ ಇರೋದ್ರಿಂದ ಈತನ ಮಾವನಾದಂಥ ಬೈರಮ್ ಖಾನ್ ಇದನ್ನು ಮುನ್ನಡೆಸ್ತಾನೆ. ಪ್ರಾರಂಭದಲ್ಲಿ ಹೇಮು ಮುನ್ನಡೆಯನ್ನು ಸಾಧಿಸಿದ್ದ, ಗೆಲುವು ತನ್ನದ ಕಡೆ ಆಗುವಷ್ಟರಲ್ಲಿ ಏನು ಮಾಡ್ತದೆ ಅಂದರೆ ಒಂದು ಬಾಣ ಬಂದು ಕಣ್ಣಿಗೆ ಬಿದ್ದುಬಿಡುತ್ತೆ, ಕಣ್ಣಿಗೆ ಚುಚ್ಚುತ್ತೆ. ಕಣ್ಣಿನಿಂದ ಏನಪ್ಪ ಅಂದರೆ ಚುಚ್ಚಿದ ನಂತರ ಮೂರ್ಛೆ ಹೋಗ್ಬಿಡ್ತಾನೆ. ನಮ್ಮ ಒಡೆಯ ನಿಧನ ಹೊಂದದ ಅಂತಕ್ಕಂಥದ್ದು ಹೇಮುವಿನ ಸೈನ್ಯದಲ್ಲಿ ಗೊತ್ತಾಗ್ಬಿಡುತ್ತೆ. ಅದರಿಂದ ಹೇಮುವಿನ ಸೈನ್ಯ ಏನಾಗುತ್ತೆ ಅಂದರೆ ದಿಕ್ಕಾಪಾಲವಾಗಿ ಓಡೋಗ್ಬಿಡುತ್ತೆ. ಬೈರಮ್ ಖಾನ್ ಏನು ಮಾಡ್ತಾನಂದರೆ ಹೇಮುನನ್ನು ಸಾಯಿಸಿ ಎರಡನೇ ಪಾಣಿಪತ್ ಕದನವನ್ನು ಗೆಲುವನ್ನು ಸಾಧಿಸ್ತಾನೆ ಅಕ್ಬರ್. ಮೂರನೇ ಪಾಣಿಪತ್ ಕದನ 1761 ಮೂರನೇ ಪೇಶ್ವೆ ಇರ್ತಾನೆ, ಮರಾಠರ ಮೂರನೇ ಪೇಶ್ವೆ ಯಾರಂದರೆ ಬಾಲಾಜಿ ಬಾಜಿರಾವ್. ಈ ಬಾಲಾಜಿ ಬಾಜಿರಾವ್ ಮತ್ತು ಅಫ್ಘಾನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿ. ಮರಾಠರ ನೇತೃತ್ವವನ್ನು ವಹಿಸ್ತಾನೆ ಯಾರು ಅಂತ, ಸೈನ್ಯದ ನೇತೃತ್ವವನ್ನು ವಹಿಸ್ತಾನೆ ಯಾರು ಅಂತ, ಸದಾಶಿವ್ ಭಾವ್. ಮತ್ತು ಅಫ್ಘಾನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿ ದಾಳಿ ಮಾಡ್ತಾರೆ. ಇದರಲ್ಲಿ ಅಹಮದ್ ಶಾ ಅಬ್ದಾಲಿ ಸಂಪೂರ್ಣವಾಗಿ ಜಯವನ್ನು ಸಾಧಿಸ್ತಾನೆ.
ವಿಜಯಶಾಲಿಯಾದಂಥ ಹಮಶಾಬ್ದಲ್ಲಿ ಮತ್ತೇನಂದರೆ ಅಫ್ಘಾನಿಗೆ ಹೋಗ್ಬಿಡ್ತಾನೆ. ಇದರಿಂದ ಮೂರು ಪಾಣಿಪತ್ ಕದನಗಳು ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಅಲ್ಲಿ 1764 ಎರಡನೇ ಪಾಣಿಪತ್ ಯುದ್ಧ ಸಂಭವಿಸಲಿಲ್ಲ, 1764 ಬಾಕ್ಸರ್ ಕದನವನ್ನು ಸಂಭವಿಸ್ತದೆ ಭಾರತ ಇತಿಹಾಸದಲ್ಲಿ. ಅದು ಆನ್ಸರ್ ಯಾವುದು ಅಂದರೆ 1764 ಎರಡನೇ ಪಾಣಿಪತ್ ಕದನ ಅಂತಕ್ಕಂಥ ನೋಡ್ತೀವಿ. ಮುಂದಿನ ಪ್ರಶ್ನೆ ಯಾವುದು ಅಂತಕ್ಕಂಥ ಬಂದರೆ, ಹಲ್ದಿಘಾಟ್ ಕದನ ಯಾರ ಮಧ್ಯೆ ನಡೆಯಿತು ಅಂತಕ್ಕಂಥದ್ದು ಬರುತ್ತೆ. ಆಪ್ಷನ್ ಕೊಟ್ಟಿದ್ದಾರೆ ಬಾಬರ್ ಮತ್ತು ರಾಣಾ ಸಂಗ್ರಾಮ್ ಸಿಂಗ ಅಂತ ಕೊಟ್ಟಿದ್ದಾರೆ. ಬಾಬರ್ ಮತ್ತು ರಾಣಾ ಸಂಗ್ರಾಮ್ ಸಿಂಗನ ನಡುವೆ ನಡೆದಂಥ ಕದನ 1527 ಕನ್ವ ಕದನವನ್ನು ನಡೆದಿರುತ್ತೆ. ಅದು ರಾಣಾ ಸಂಗ್ರಾಮ್ ಸಿಂಗ್ ಮತ್ತು ಬಾಬರ್ ನಡುವೆ. ಈ ಯುದ್ಧದಲ್ಲಿ ಬಾಬರ್ ಗೆಲುವನ್ನು ಸಾಧಿಸಿರ್ತಾನೆ. ಈ ರಾಣಾ ಸಂಗ್ರಾಮ್ ಸಿಂಗ್ ಏನಪ್ಪ ಅಂದರೆ, ತನ್ನ ಜೀವಿತಾವಧಿಯಲ್ಲಿ ಯುದ್ಧ ಭೂಮಿಯಲ್ಲೇ ಕಳೆದಿರ್ತಾನೆ, ತನ್ನ ಎಡಗೈಯನ್ನು ಕಳೆದುಕೊಂಡಿರ್ತಾನೆ, ತನ್ನ ಮೈ ಮೇಲೆ 80 ಮಚ್ಚಿನ ಏಟುಗಳನ್ನು ಇರ್ತವೆ. ನೋಡಿ, ಮೊಹಮ್ಮದಿಯರ ದಾಳಿ, ದೆಹಲಿ ಸುಲ್ತಾನರ ಆಳ್ವಿಕೆ ಮತ್ತು ಮೊಘಲರ ಆಳ್ವಿಕೆಯಲ್ಲಿ ಸಿಂಹಸ್ವಪ್ನಂತೆ ಕಾಡಿದಂಥ ಒಂದು ಮನೆತನ ಯಾವುದು ಅಂತ ಬಂದರೆ, ಅದು ರಜಪೂತ ಮನೆತನ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಿ ಕಣ್ವ ಕದನದಲ್ಲಿ ಬಾಬರ್ ವಿಜಯಶಾಲಿ ಆಗ್ತಾನೆ. ಅಕ್ಬರ್ ಮತ್ತು ಉಧಮ್ ಸಿಂಗ್ ಅಂತ ಬರ್ತಾರೆ. ಅಕ್ಬರ್ ಮತ್ತು ಉಧಮ್ ಸಿಂಗ್ ಕಾಳಗ 1568 ಮೇವಾಡದ ಕದನ ಅಂತ ಬರ್ತಾರೆ. ಈ ಉಧಮ್ ಸಿಂಗ್ ಅಂತಕ್ಕಂಥ ಹೆಸರಿನಿಂದಲೇ, ಈ ಉಧಮ್ ಸಿಂಗ್ ರಾಜನಿಂದಲೇ ಉಧಮ್ಪುರ್ ಅಂತಕ್ಕಂಥ ನಗರವನ್ನು ಇದೆ ಇವತ್ತು ರಾಜಸ್ಥಾನದಲ್ಲಿ. ಮೇವಾಡದ ರಾಜ್ಯದ ಮೇಲೆ 1568 ದಾಳಿ ಮಾಡ್ತಾನೆ ಅಕ್ಬರ್. ಅಕ್ಬರ್ ಸೈನ್ಯವನ್ನು ನೋಡಿ ಉಧಮ್ ಸಿಂಗ್ ಏನಪ್ಪನ ಹೆದರಿ ಕಾಡಿಗೆ ಹೋಗಲು ಸಿದ್ಧನಾಗಿದ್ದಾಗ ಆತನ ಮಗ ಇರ್ತಾನೆ, ಯಾರಂದ್ರೆ ಮಹಾರಾಣಾ ಪ್ರತಾಪ ಸಿಂಹ. ಹೇಳ್ತಾನೆ, ಅಪ್ಪ ಕಾಡಿಗೆ ಹೋಗೋದು ನಿಜಾನೇ ಇದೆ, ಆದರೆ ನಾವು ಹೋರಾಡಿ ಹೋಗೋಣ ಅಂತ ಹೇಳ್ತಾನೆ. ಹೋರಾಡ್ತಾನೆ. ಅಕ್ಬರ್ ಸೈನ್ಯನ ನೇತೃತ್ವ ವಹಿಸಿರ್ತಾನೆ ಯಾರಂದ್ರೆ ಅಸಬ್ ಖಾನ್. ಹೋರಾಡಿ ಸೋಲ್ತಾರೆ, ಮೇವಾಡಕ್ಕೆ ಹೋಗ್ತಾನೆ. ಆ ಮೇವಾಡಕ್ಕೆ ಪ್ರಾಂತ್ಯಾಧಿಕಾರಿಯಾಗಿ ಅಸಬ್ ಖಾನ್ನ ಅಪಾಯಿಂಟ್ ಮಾಡ್ತಾನೆ, ನೇಮಕವನ್ನು ಮಾಡ್ತಾನೆ. ಯಾರು? ಅಕ್ಬರ್. ಅವಾಗ ಮಹಾರಾಣಾ ಪ್ರತಾಪ ಸಿಂಹ ಒಂದು ಶಪಥವನ್ನು ಮಾಡ್ತಾನೆ, ಮೇವಾಡವನ್ನು ಮತ್ತೆ ವಶಪಡಿಸಿಕೊಳ್ಳುವರೆಗೂ ನಾನು ಹಾಸಿಗೆ ಮೇಲೆ ಮಲಗಂಗಿಲ್ಲ, ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡಂಗಿಲ್ಲ, ಪಟ್ಟಕ್ಕಾಗಿ ಕುದುರೆಯನ್ನು ಬಳಸುವುದಿಲ್ಲ ಅಂತಕ್ಕಂಥ ಶಪಥಗೈತಾನೆ ಮಹಾರಾಣಾ ಪ್ರತಾಪ ಸಿಂಹ. 3 ಮತ್ತೆ ಮೇವಾಡವನ್ನು ವಶಪಡಿಸ್ಕೊಳ್ತಾನೆ. ವಶಪಡಿಸ್ಕೊಂಡ ನಂತರ 3 ನಂತರ ಏನು ಮಾಡ್ತಾನಂದರೆ, ಅಕ್ಬರ್ ಮತ್ತೆ ಮಹಾರಾಣಾ ಪ್ರತಾಪ ಸಿಂಹನ ಮೇಲೆ ದಾಳಿಯನ್ನು ಮಾಡ್ತಾನೆ. ಅದು 1576, ಅದು ಹಲ್ದಿಘಾಟ್ ಕದನದಲ್ಲಿ. ಹಲ್ದಿಘಾಟ್ ಅಂತಕ್ಕಂಥದ್ದು ಪ್ರಸ್ತುತ ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಈ ಯುದ್ಧದಲ್ಲಿ ಏನಪ್ಪ ಅಂದರೆ, ಅಕ್ಬರ್ ಸೈನ್ಯದ ನೇತೃತ್ವವನ್ನು ವಹಿಸಿದವರು ಮಾನ್ಸಿಂಗ್. ಈ ಕಡೆ ಮಹಾರಾಣಾ ಪ್ರತಾಪ ಸಿಂಹ, ಇದರಲ್ಲಿ ಏನಪ್ಪ ಅಂದರೆ ಮಾನ್ಸಿಂಗ್ ಗೆಲುವನ್ನು ಸಾಧಿಸ್ತಾನೆ. ಮಹಾರಾಣಾ ಪ್ರತಾಪ ಸಿಂಹ ತನ್ನ ಜೀವಿತಾವಧಿಯವರೆಗೂ ಮೇವಾಡದ ಅರಸನಾಗಿರ್ತಾನೆ. 3 ಮೇವಾಡವನ್ನು ತನ್ನ ವಶದಿಂದ ಹೋದರೂ ಕೂಡ ಮತ್ತೆ ವಶಕ್ಕೆ ತೆಗೆದುಕೊಂಡಿರ್ತಾನೆ. ತನ್ನ ಕೊನೆಯ ದಿನಗಳಲ್ಲಿ ತನ್ನ ಮಗನಾದಂಥ ಕಲ್ಯಾಣ ಸಿಂಹನನ್ನು ಮೇವಾಡದ ಅರಸನಾಗಿ ನೇಮಿಸಿ ನಿಧನ ಹೊಂದಿರ್ತಾನೆ. ಅದು ತದನಂತರ ಏನಪ್ಪ ಅಂದ್ರೆ, ಅಕ್ಬರ್ ಮೇವಾಡದ ಮೇಲೆ ದಾಳಿ ಮಾಡಿ ಸಂಪೂರ್ಣವಾದಂಥ ಮೇವಾಡವನ್ನು ವಶಪಡಿಸ್ಕೊಳ್ತಾನೆ. ಇದು ಹಲ್ದಿಘಾಟ್ ಕದನ ಯಾರ ಮಧ್ಯೆ ನಡೀತು ಅಂತ ಬಂದರೆ, ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ ಸಿಂಹ ಅಂತಕ್ಕಂಥದ್ದು. ಅಕ್ಬರ್ ವರ್ಸಸ್ ರಾಣಿ ದುರ್ಗಾವತಿ ಕೂಡ ನಡುವೆ ಒಂದು ಕದನ ಆಗುತ್ತೆ. 4 ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ ಗೋಂಡ್ವಾನ ಕದನ ಅಂತ. ಈ ಗೋಂಡ್ವಾನ ಅಕ್ಬರ್ನ ವಿರುದ್ಧ ವೀರಾವೇಶವಾಗಿ ಹೋರಾಡಿದ 2 ರಾಣಿಗಳಿರ್ತಾರೆ. ಒಬ್ಬರು ಗೋಂಡ್ವಾನ ಕದನದಲ್ಲಿ ದುರ್ಗಾವತಿ, ಕೊನೆ ಗಳಿಗೆಯಲ್ಲಿನ ಅಕ್ಬರ್ಗೆ ಗೆಲುವು ಸಾಧಿಸುತ್ತೆ ಗೋಂಡ್ವಾನ ಕದನ. ಇನ್ನೊಂದು ಅಹಮದ್ ನಗರದಲ್ಲಿ ಒಬ್ಬರು, ಅಹಮದ್ ನಗರದ ಚಾಂದ್ ಬಿಬಿನೂ ಕೂಡ ಅಕ್ಬರ್ ವಿರುದ್ಧ ವೀರಾವೇಶದಿಂದ ಹೋರಾಡ್ತಾಳೆ. ಈ ಚಾಂದ್ ಬಿಬಿ ಬಿಜಾಪುರದ ಅಲಿ ಆದಿಲಿಶಾಹಿನ ಧರ್ಮಪತ್ನಿ ಆಗಿದ್ದಳು ಅಂತಕ್ಕಂಥ. ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ದೆಹಲಿಯ ಸುಲ್ತಾನ ತನ್ನ ನಾಣ್ಯಗಳ ಮೇಲೆ ಸುಲ್ತಾನ ಖಲೀಫನ ಬಲಗೈ ಅಂತಕ್ಕಂಥದನ್ನು ಮುದ್ರಿಸಿದ ಅಂತಕ್ಕಂಥದ್ದನ್ನು ಕ್ವಶನ್ ಇದೆ. ಆಪ್ಷನ್ ಎ ಇಲ್ತಮಶ್, ಅಲ್ಲಾವುದ್ದೀನ್ ಖಿಲ್ಜಿ.
ಫಿರೋಜ್ ಶಾ ತುಗ್ಲಕ್ ಮುಬಾರಕ್ ಶಾ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಅಂದರೆ ದೆಹಲಿಯ ಸುಲ್ತಾನರು 1206 1526 ತನಕ ಒಟ್ಟು 33 ಅರಸರು ಏನಪ್ಪ ಅಂದರೆ ಆಳ್ವಿಕೆಯನ್ನು ನಡೆಸ್ತಾರೆ ದೆಹಲಿಯಲ್ಲಿ. 32 ಜನ ಅರಸರು, ಒಬ್ಬರು ರಾಣಿ. ದೆಹಲಿಯ ಸಿಂಹಾಸನವನ್ನು ಏರಿದ ಏಕೈಕ ಮಹಿಳೆ ಯಾರಂದ್ರೆ ರಜಿಯಾ ಸುಲ್ತಾನ್. ಈ 33 32 ಜನ ಏನಪ್ಪ ಅಂದ್ರೆ ಖಲೀಫನ ಆದೇಶದ ಮೇರೆಗೆ ಅವನ ಆದೇಶವನ್ನು ಚಾಚು ತಪ್ಪದೆ ಆಡಳಿತವನ್ನು ನಿರ್ವಹಿಸಿರ್ತಾರೆ. ಯಾರು ಅಂದರೆ ದೆಹಲಿ ಸುಲ್ತಾನರಲ್ಲಿ 32 ಜನ ಅರಸರು. ಏಕಮಾತ್ರ ವ್ಯಕ್ತಿ ಏನಂದರೆ ಸುಲ್ತಾನ ಖಲೀಫನ ಆದೇಶ ತದ್ವಿರುದ್ಧವಾಗಿ ಕಾರ್ಯನಿರ್ವಹಿಸ್ತಾನೆ. ಆತ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥ ಈ ಸುಲ್ತಾನ ಖಲೀಫ ಅನ್ನ ಬಲಗೈ ಅಂತಕ್ಕಂಥ ತನ್ನ ನಾಣ್ಯದ ಮೇಲೆ ಮುದ್ರಿಸಿಕೊಂಡಿದವರು ಯಾರು ಅಂತ ಬಂದರೆ ತುಘಲಕ ಸಂತತಿಯಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ಸುಲ್ತಾನ ಬರ್ತಾನೆ ಯಾರು ಅಂತ ಬಂದರೆ ಈ ಫಿರೋಜ್ ಶಾ ತುಘಲಕ್. ಈ ಫಿರೋಜ್ ಶಾ ತುಘಲಕ್ ಅನ್ನೋನು ಷಷ್ಠಾನಿ ಅಂತಕ್ಕಂಥ 6 ಜಿತಾಲ್ ಅಂದರೆ ತಾಮ್ರದ ನಾಣ್ಯಗಳ ಮೇಲೆ ತಾನು ಸುಲ್ತಾನನ ಖಲೀಫನ ಬಲಗೈ ಅಂತಕ್ಕಂಥ ಮುದ್ರಿಸ್ಕೊಂಡಿರ್ತಾನೆ. ಯಾರು ಅಂದರೆ ಫಿರೋಜ್ ಶಾ ತುಘಲಕ್. ಇಲ್ತಮಶ್ ತನ್ನ ಟಂಕಾ ಮತ್ತು ಟಂಕಾ ಅಂದರೆ ಬೆಳ್ಳಿಯ ನಾಣ್ಯ, ಜಿತಾಲ್ ಅಂದರೆ ತಾಮ್ರದ ನಾಣ್ಯ, ಈ ನಾಣ್ಯಗಳ ಮೇಲೆ ತಾನು ಸುಲ್ತಾನ ಖಲೀಫನ ಪ್ರತಿನಿಧಿ ಅಂತಕ್ಕಂಥದ್ದನ್ನು ಮುದ್ರಿಸ್ಕೊಂಡಿರ್ತಾನೆ. ಯಾರಂತ ಬಂದರೆ ಇಲ್ತಮಶ್. ಸುಲ್ತಾನ ಖಲೀಫನ ಬಲಗೈ ಅಂತ ಮುದ್ರಿಸಿಕೊಂಡಿದ್ದವನು ಫಿರೋಜ್ ಶಾ ತುಘಲಕ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಯಾವುದು ಅಂದರೆ ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ ಮೊಹಮ್ಮದ್ ಅಲಿ ಜಿನ್ನಾ, ಬಿ ಖಾನ್ ಅಬ್ದುಲ್ ಗಫರ್ ಖಾನ್, ಸರ್ ಮೊಹಮ್ಮದ್ ಇಕ್ಬಾಲ್, ಸರ್ ಸೈಯದ್ ಅಹಮದ್ ಖಾನ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಖಾನ್ ಅಬ್ದುಲ್ ಗಫರ್ ಖಾನ್. ಯಾವ ಸಂದರ್ಭದಲ್ಲಿ ಈ ಚಳುವಳಿಯನ್ನು ಪ್ರಾರಂಭಿಸಿದರು ಅಂತಕ್ಕಂಥ ಬಂದರೆ ಗಾಂಧೀಜಿ 1930 March 12 ಸಂದರ್ಭದಲ್ಲಿ ದಂಡಿಯಾತ್ರೆ ಅಥವಾ ಕಾನೂನು ಭಂಗ ಚಳುವಳಿ ಅಥವಾ ಸಿವಿಲ್ ಡಿಸ್ಒಬಿಡೆನ್ಸ್ ಮೂಮೆಂಟ್ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ ಗಾಂಧೀಜಿ. ಪ್ರಾರಂಭ ಮಾಡಿದ ಮೇಲೆ ಏಪ್ರಿಲ್ 13ನೇ ತಾರೀಕಿಗೆ ದಂಡಿಯನ್ನು ಮುಟ್ತಾರೆ, ದಂಡಿಯನ್ನು ತಲುಪ್ತಾರೆ. ತಲುಪಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರಂದರೆ ಭಾರತ ತುಂಬೆಲ್ಲ ಏನಪ್ಪ ಅಂದ್ರೆ ಕಾನೂನು ಭಂಗ ಚಳುವಳಿಯ ಕುರಿತು ಏನಪ್ಪ ಅಂದ್ರೆ ಚಳುವಳಿಗಳನ್ನು ಹರಡುತ್ತದೆ. ಅಂಥ ಸಂದರ್ಭದಲ್ಲಿ ವಾಯುವಿನ ಸರಹದ್ದು ಅಂತ ಬರ್ತದೆ ಪ್ರದೇಶ, ಅದು ಪೇಶಾವರದ ಭಾಗದಲ್ಲಿ ಖುದಾಯಿ ಕಿದ್ಮತ್ ಘರ್ ಅಂತಕ್ಕಂಥದ್ದು ಅಂದರೆ ದೇವರ ಸೇವಕರ ಸಂಸ್ಥೆ ಮೂಲಕ ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಯಾರಂತ ಬಂದರೆ ಅದು ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು. ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು ಒಂದು ಪತ್ರಿಕೆಯನ್ನು ಪ್ರಕಟಿಸ್ತಾರೆ, ಅದು ಪಕೂನಿಸ್ತಾನ್ ಅಂತಕ್ಕಂಥದ್ದು. ಪಕೂನಿಸ್ತಾನ್ ಅಂತಕ್ಕಂಥದ್ದು ಇವರೆಲ್ಲ ಸಾಧನೆಯನ್ನು ನೋಡಿ 1987 ಅಂದಿನ ರಾಜೀವ್ ಗಾಂಧಿ ಸರ್ಕಾರ ಏನು ಮಾಡುತ್ತಂದರೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ. ಇದರಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ವಿದೇಶಿಗರು ಎಷ್ಟು ಜನ ಅಂದರೆ 2. ಅದರಲ್ಲಿ ಮೊದಲಿಗರು ಯಾರಂದರೆ ಖಾನ್ ಅಬ್ದುಲ್ ಗಫರ್ ಖಾನ್, ಎರಡನೆಯವರು ಯಾರಂದರೆ ನೆಲ್ಸನ್ ಮಂಡೇಲಾ ಅಂತಕ್ಕಂಥವ್ರನ್ನ ತಗೊಳ್ತಾರೆ. ಇಲ್ಲಿ ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಖಾನ್ ಅಬ್ದುಲ್ ಗಫರ್ ಖಾನ್. ವರ್ಲ್ಡ್ ಹಿಸ್ಟ್ರಿನಲ್ಲಿ ಬ್ಲ್ಯಾಕ್ ಶರ್ಟ್ ಅಂದರೆ ಕಪ್ಪು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಇಟಲಿಯ ಮುಸೋಲನೆ. ಕಂದು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಅಡಾಲ್ಫ್ ಹಿಟ್ಲರ್ ಅಂತಕ್ಕಂಥದ್ದನ್ನು ನಾವು 2ನೇ ಜಾಗತಿಕ ಮಹಾಯುದ್ಧದಲ್ಲಿ ನಾವು ನೋಡ್ತೀವಿ. ಇಲ್ಲಿ ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ ಖಾನ್ ಅಬ್ದುಲ್ ಗಫರ್ ಖಾನನ್ನು ಗಡಿನಾಡ ಗಾಂಧಿ ಅಂತ ಕೂಡ ಕರಿತೀವಿ. ಸರ್ ಮೊಹಮ್ಮದ್ ಇಕ್ಬಾಲ್ ಅಂತ ಕೇಳ್ತಾರೆ, ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ. ಸರ್ ಮೊಹಮ್ಮದ್ ಇಕ್ಬಾಲ್ ಈತ ಏನಂದರೆ ಖ್ಯಾತ ಉರ್ದು ಕವಿ. ಈತ ರವೀಂದ್ರನಾಥ ಟ್ಯಾಗೂರರ ಪರಮಶಿಷ್ಯನಾಗಿದ್ದ. ಪ್ರಥಮವಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಬೇಡಿಕೆ ಇಟ್ಟಿದ್ದೇ ಈ ಮೊಹಮ್ಮದ್ ಇಕ್ಬಾಲ್. ಈತ ಒಂದು ಪ್ರಸಿದ್ಧವಾದಂಥ ಗೀತೆಯನ್ನು ರಚಿಸ್ತಾರೆ, ಸಹಾರೆ ಜಹಾಸೆ ಅಚ್ಚ ಅಂತಕ್ಕಂತಹ ಗೀತೆಯನ್ನು ರಚಿಸಿದ್ದೇ ಮೊಹಮ್ಮದ್ ಇಕ್ಬಾಲ್. ಈತ 2ನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದಂತಹ ಉರ್ದು ಕವಿ ಯಾರಂದರೆ ಸರ್ ಮೊಹಮ್ಮದ್ ಇಕ್ಬಾಲ್. 4ನೇ ಆಪ್ಷನ್ ಕೊಟ್ಟಿದ್ದಾರೆ ಸರ್ ಸೈಯದ್ ಅಹಮದ್ ಖಾನ್. ಈ ಸರ್ ಸೈಯದ್ ಅಹಮದ್ ಖಾನ್ ಏನು ಮಾಡ್ತಾರೆ ಅಂದರೆ 1870 ಸಂದರ್ಭದಲ್ಲಿ
ಅಲಿಘರ್ ಮುಸ್ಲಿಂ ಅಲಿಘರ್ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಈ ಅಲಿಘರ್ ಚಳುವಳಿಯಲ್ಲಿ ಫರೀದಿ, ತ್ರಿವಳಿ ತಲಾಖ್, ಬಹುಪತ್ನಿತ್ವ ಅನ್ನು ಖಂಡಿಸ್ತಾರೆ. 1875 ಆಂಗ್ಲೋ ಓರಿಯೆಂಟಲ್ ಮೊಹಮ್ಮದಿಯನ್ ಸ್ಕೂಲನ್ನು ಅಲಿಘರ್ನಲ್ಲಿ ಪ್ರಾರಂಭ ಮಾಡ್ತಾರೆ. ಇದು 1875 ಪ್ರಾರಂಭ ಮಾಡ್ತಾರೆ. 1920 ಇದಕ್ಕೆ ವಿಶ್ವವಿದ್ಯಾಲಯ ಸ್ಥಾನಮಾನವನ್ನು ದೊರಕುತ್ತೆ. ಯಾಕೀಗ ನ್ಯೂಸ್ನಲ್ಲಿದೆ ಅಂತ ಬಂದರೆ, 1920 ಒಂದು 100 ಪೂರೈಸಿದಂಥ ವಿಶ್ವವಿದ್ಯಾಲಯ ಯಾವುದು ಅಂತ ಬಂದರೆ ಅದು ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವರು ಏನು ಮಾಡ್ತಾರೆ, ಒಂದು ಪತ್ರಿಕೆಯನ್ನು ಪ್ರಕಟಿಸ್ತಾರೆ, ತಾಜ್ ಉಲ್ ಅಕ್ಲಾಗ್ ಅಂತಕ್ಕಂಥ ಪತ್ರಿಕೆಯನ್ನು ಪ್ರಕಟಿಸ್ತಾರೆ. ಯಾರಂತ ಬಂದರೆ ಸರ್ ಸೈಯದ್ ಅಹಮದ್ ಖಾನರು ಅಂತ. ಮೊಹಮ್ಮದ್ ಅಲಿ ಜಿನ್ನಾ ಅಂತಕ್ಕಂಥದ್ದು ಒಂದು ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಈ ಮೊಹಮ್ಮದ್ ಅಲಿ ಜಿನ್ನಾ ಯಾರು ಅಂತ ಬಂದರೆ ಪಾಕಿಸ್ತಾನದ ಮೊದಲ ಗವರ್ನರ್, ಸ್ವತಂತ್ರ ಪಾಕಿಸ್ತಾನದ ಮೊದಲ ಗವರ್ನರ್ ಆಗಿರ್ತಾರೆ. ಈತ ಏನಂದರೆ ಮುಸ್ಲಿಂ ಪ್ರತ್ಯೇಕ ರಾಷ್ಟ್ರ ಪಾಕಿಸ್ತಾನ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಮುಂದಿನ ಪ್ರಶ್ನೆ ಯಾವುದು ಅಂತಕ್ಕಂಥ ಬರ್ತದೆ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಆಪ್ಷನ್ನಲ್ಲಿ ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಕರ್ಜನ್, ಲಾರ್ಡ್ ವಾರೆನ್ ಹೇಸ್ಟಿಂಗ್ ಮತ್ತು ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಕೇಳ್ತಾರೆ. ನೋಡಿ, ಕ್ಲಿಯರ್ ಕಟ್ಟಾಗಿ ನಾನು ನೋಡಬೇಕಾದ್ರೆ ಬಂಗಾಳದ ಮೊದಲ ಗವರ್ನರ್ ಅಂತಕ್ಕಂಥದ್ದು ಯಾರು ಅಂತ ಬಂದರೆ ರಾಬರ್ಟ್ ಕ್ಲೈವ್. 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ ಬಂಗಾಳಕ್ಕೆ ಗವರ್ನರ್ ಇದ್ದಿದ್ದು ಬಂಗಾಳದ ಗವರ್ನರ್ ಜನರಲ್ ಆಗಿ ನಾಮಾಂಕಿತ ಆಗುತ್ತೆ. ಅಲ್ಲಿ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಬಂದರೆ ಅದು ವಾರೆನ್ ಹೇಸ್ಟಿಂಗ್. ಅಥವಾ ಪೋರ್ಟ್ ವಿಲಿಯಂ ಕೋಟೆಯ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಬಂದರೆ ಆತನೇ ವಾರೆನ್ ಹೇಸ್ಟಿಂಗ್. ಮುಂದೆ ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಬಂದರೆ ಅವರು ಲಾರ್ಡ್ ವಿಲಿಯಂ ಬೆಂಟಿಕ್. ಪೋರ್ಟ್ ವಿಲಿಯಂ ಕೋಟೆಯ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಬಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್. 1833 ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಇದ್ದಿದ್ದು ಬ್ರಿಟಿಷರ ಭಾರತದ ಗವರ್ನರ್ ಜನರಲ್ ಆಗಿ ಬದಲಾವಣೆ ಆಗುತ್ತೆ. ಆಗಿದ್ದಂತಹ ಗವರ್ನರ್ ಜನರಲ್ ಯಾರು ಅಂತಕ್ಕಂಥ ಬಂದರೆ ಭಾರತದ ಮೊದಲ ಗವರ್ನರ್ ಜನರಲ್ ಅಂತಕ್ಕಂಥ ಪ್ರಶ್ನೆ ಕೇಳಿದಾಕರ ಲಾರ್ಡ್ ವಿಲಿಯಂ ಬೆಂಟಿಕ್. ಭಾರತದ ಕೊನೆಯ ಗವರ್ನರ್ ಜನರಲ್ ಅಂತಕ್ಕಂಥ ಪ್ರಶ್ನೆ ಕೇಳಿದ ಮೇಲೆ ಲಾರ್ಡ್ ಕ್ಯಾನಿಂಗ್. 1858 ಸಂವಿಧಾನಾತ್ಮಕ ಕಾಯ್ದೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ನ ಹುದ್ದೆಯನ್ನು ಬ್ರಿಟಿಷ್ ಸಂಸತ್ತಿನ ವೈಸರಾಯ್ ಅಂತಕ್ಕಂಥದ್ದನ್ನು ಹೆಸರು ಬದಲಾವಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಇದ್ದಂಥ ವೈಸರಾಯ್ ಯಾರಂದರೆ ಲಾರ್ಡ್ ಕ್ಯಾನಿಂಗ್. ಭಾರತದ ಮೊದಲ ವೈಸರಾಯ್ ಯಾರಂತ ಬಂದರೆ ಲಾರ್ಡ್ ಕ್ಯಾನಿಂಗ್. ಮತ್ತು ಭಾರತದ ಕೊನೆಯ ವೈಸರಾಯ್ ಯಾರು ಅಂತ ಬಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಂತ ಬಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಭಾರತೀಯ ಗವರ್ನರ್ ಯಾರು ಅಂತ ಬಂದರೆ ಅದು ಶ್ರೀ ರಾಜಗೋಪಾಲಾಚಾರಿ. ಸಿ ರಾಜಗೋಪಾಲಾಚಾರಿ ಅಂತಕ್ಕಂಥದ್ದನ್ನು ನೋಡಬೇಕು. ಗವರ್ನರ್ ಹುದ್ದೆಯಲ್ಲಿ ತುಂಬ ಗೊಂದಲ ಇರ್ತವೆ ಪ್ರಶ್ನೆಗಳು, ಅದನ್ನು ನಾವು ಸರಿಯಾಗಿ ಆನ್ಸರ್ ಮಾಡಬೇಕು. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಬಂದರೆ ಲಾರ್ಡ್ ವಾರೆನ್ ಹೇಸ್ಟಿಂಗ್. ನಾವು ಮುಂದಿನ ಪ್ರಶ್ನೆಯನ್ನು ನೋಡಿದಾಕರ ಆರ್ಯ ಸಮಾಜದ ಸ್ಥಾಪಿಸಿದವರು ಯಾರು, ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು ಬಂದಾಕರ ದಯಾನಂದ ಸರಸ್ವತಿ. ಯಾರು? ದಯಾನಂದ ಸರಸ್ವತಿ. 1875 ಬಾಂಬೆದಲ್ಲಿ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಈ ದಯಾನಂದ ಸರಸ್ವತಿಯನ್ನು ಭಾರತದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಈ ದಯಾನಂದ ಸರಸ್ವತಿಯ ಮೂಲ ಹೆಸರು ಏನು ಅಂತ ಬಂದರೆ ಮೂಲಶಂಕರ ಅಂತಕ್ಕಂಥದ್ದನ್ನು ನೋಡ್ತೇವೆ. ಏನಂತ ನೋಡ್ತೀವಿ? ಮೂಲಶಂಕರ ಅಂತಕ್ಕಂಥದ್ದನ್ನು ನೋಡ್ತೀವಿ. ದಯಾನಂದ ಸರಸ್ವತಿಯವರು ಸ್ಥಾಪಿಸಿದಂತಹ ಆರ್ಯ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ಖಂಡಿಸ್ತಾರೆ, ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ, ಬಾಲ್ಯ ವಿವಾಹವನ್ನು ಖಂಡಿಸ್ತಾರೆ, ಸಮಾಜದಲ್ಲಿ ಸಮಾನತೆಯನ್ನು ಇರಬೇಕು ಅಂತಕ್ಕಂಥ ವಾದವನ್ನು ಮಾಡ್ತಾರೆ. ಯಾರು ಅಂತ ಬಂದರೆ ಅದು ದಯಾನಂದ ಸರಸ್ವತಿಯವರು. ಅದಕ್ಕೆ ಹೇಳ್ತಾರೆ, ಪೂರ್ವದ ವೇದಗಳ ಕಾಲದಲ್ಲಿ ಸಮಾಜದಲ್ಲಿ ಸಮಾನತೆ ಇತ್ತು, ಅದಕ್ಕೋಸ್ಕರವಾಗಿ ನಾವು ಮತ್ತೆ ಪೂರ್ವ ವೇದಿಕ ಕಾಲಕ್ಕೆ ಮರಳಬೇಕು ಅಂತ ಹೇಳ್ತಾರೆ.
ಗೋ ಬ್ಯಾಕ್ ಟು ವೇದಾಸ್, ವೇದಾಸ್ ಫಾರ್ ಆಲ್ ಅಂತಕ್ಕಂಥ ಘೋಷಣೆಯನ್ನು ಕೂಗ್ತಾರೆ. 1882 ದಯಾನಂದ ಸರಸ್ವತಿಯವರು ಏನು ಮಾಡ್ತಾರೆ ಅಂದರೆ ಎರಡು ಚಳುವಳಿಯನ್ನು ಕೈಗೊಳ್ತಾರೆ. ಒಂದು ಶುದ್ಧಿ ಚಳುವಳಿ, ಇನ್ನೊಂದು ಗೋ ಸಂರಕ್ಷಣಾ ಚಳುವಳಿ ಅಂತ. ಶುದ್ಧಿ ಚಳುವಳಿ ಅಂದರೆ ಏನು? ಹಿಂದೂ ಧರ್ಮದಿಂದ ಅನ್ಯ ಧರ್ಮಿಗಳಿಗೆ ಅನ್ಯ ಧರ್ಮಕ್ಕೆ ಮತಾಂತರ ಆಗಿರ್ತಾರಲ್ಲ, ಅವರನ್ನು ಮರಳಿ ವಾಪಸ್ ಕರೆಸ್ಕೊಳ್ಬರೋದು, ಇದನ್ನು ಕಾರ್ಯವನ್ನು ನಾವು ಶುದ್ಧಿ ಚಳುವಳಿ ಅಂತ ಕರಿತೀವಿ. ಇನ್ನೊಂದು ಗೋ ರಕ್ಷಣಾ ಚಳುವಳಿಯನ್ನು ಕೈಗೊಳ್ತಾರೆ. ಆರ್ಯ ಸಮಾಜದಿಂದ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ 4 S ಅಂತಕ್ಕಂಥ ಪರಿಕಲ್ಪನೆ ಕೊಡ್ತಾರೆ. ಒಂದನೇ S ಏನಂದರೆ ಸ್ವಧರ್ಮ, ಸ್ವಭಾಷೆ, ಸ್ವದೇಶಿ ಮತ್ತು ಸ್ವಭಾಷೆ ಅಂತಕ್ಕಂಥ ಸ್ವಧರ್ಮ ಸ್ವಭಾಷೆ ಸ್ವದೇಶಿ ಮತ್ತು ಸ್ವರಾಜ್ಯ ಅಂತಕ್ಕಂಥ ಪರಿಕಲ್ಪನೆಯನ್ನು ಕೊಡ್ತಾರೆ. ನೋಡಿ ಸ್ನೇಹಿತರೆ, ಸ್ವಲ್ಪ ಕನ್ಫ್ಯೂಸ್ ಆಗಬೇಡಿ. ಸ್ವರಾಜ್, ಸ್ವಧರ್ಮ, ಸ್ವದೇಶಿ, ಸ್ವಭಾಷೆ ಅಂತಕ್ಕಂಥ ಪರಿಕಲ್ಪನೆ ಕೊಟ್ಟಿದ್ದೇ ಇದು ಆರ್ಯ ಸಮಾಜದ ಮುಖ್ಯ ಸಾಧನೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಈ ದಯಾನಂದ ಸರಸ್ವತಿಯವರ 3 ಕೃತಿಗಳನ್ನು ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಿರ್ತಾನೆ. ಸತ್ಯಾರ್ಥ ಪ್ರಕಾಶ ಮತ್ತು ವೇದ ಭಾಷ್ಯಂ ಭೂಮಿಕಾ ಅಂತಕ್ಕಂತಹ ಕೃತಿಗಳನ್ನು ರಚಿಸ್ತಾಳೆ. ಅಂದರೆ ಸತ್ಯಾರ್ಥ ಪ್ರಕಾಶ ಹಿಂದಿಯಲ್ಲಿ 3 ಹಿಂದಿನಲ್ಲೇ ರಚಿಸ್ತಾರೆ. ಸತ್ಯಾರ್ಥ ಪ್ರಕಾಶ, ವೇದ ಭಾಷ್ಯಂ ಭೂಮಿಕಾ ಅಂತಕ್ಕಂಥದ್ದನ್ನು ಕೃತಿಗಳನ್ನು ರಚಿಸ್ತಾರೆ. ಯಾರು ಅಂತ ಬಂದರೆ ದಯಾನಂದ ಸರಸ್ವತಿಯವರು. ದಯಾನಂದ ಸರಸ್ವತಿ 1883 ಜೋಧ್ಪುರ್ನಲ್ಲಿ ಏನಾಗ್ತಾರೆ ಅಂದರೆ ನಿಧನರಾಗ್ತಾರೆ. ಇದರಿಂದ ಆರ್ಯ ಸಮಾಜ ಏನಾಗ್ತಂದರೆ ವಿಭಾಗ ಆಗುತ್ತೆ. ಮುಂದೆ ಇಲ್ಲಿ ಕೊಟ್ಟಿದ್ದಾರೆ, ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಬಂದರೆ ದಯಾನಂದ ಸರಸ್ವತಿ. 2nd ಆಪ್ಷನ್ ಕೊಟ್ಟಿದ್ದಾರೆ ರಾಜಾರಾಮ್ ಮೋಹನ್ ರಾಯನ್ನು ಭಾರತ ಪುನರ್ಜೀವನದ ಪಿತಾಮ ಅಂತ ಕರೀತಾರೆ. ಇವರು ಸ್ಥಾಪಿಸಿದಂತಹ ಸಮಾಜ ಯಾವುದಂದರೆ ಬ್ರಹ್ಮ ಸಮಾಜ. 1828 ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಮುಂದಿನ ಆಪ್ಷನ್ ಕೊಟ್ಟಿದ್ದಾರೆ ಜ್ಯೋತಿಬಾ ಫುಲೆ ಅಂತಕ್ಕಂಥದ್ದು. ಈ ಜ್ಯೋತಿಬಾ ಫುಲೆ 1873 ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಯಾವ ಸಮಾಜ ಅಂದರೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಅದು 1873 ಜ್ಯೋತಿಬಾ ಫುಲೆ ಅವರು. 4nd ಆಪ್ಷನ್ ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು. ಈ ಸ್ವಾಮಿ ವಿವೇಕಾನಂದರು 1897 ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದ ಬೇಲೂರಿನಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದರೆ ಯಾರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಅಂತ ಪರಿಗಣಿಸಲಾಗುತ್ತದ ಅಂತಕ್ಕಂಥದನ್ನು ಕೇಳ್ತಾರೆ. ಆನ್ಸರ್ ಏನಾಗುತ್ತೆ ಅಂತ ಬಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತಕ್ಕಂಥದ್ದು. ಈ ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜರ ಒಡೆಯರ ನಿಯಂತ್ರಣದಲ್ಲಿ ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. 1912-18 ತನಕ ಸತತ 6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ಇವರಕ್ಕೆ ಆಡಳಿತಕ್ಕೆ ನೀಡಿದಂಥ ಸಾಧನೆಯನ್ನು ಗುರುತಿಸಿ ಮೈಸೂರು ಶಿಲ್ಪಿ ಮತ್ತು ನಿರ್ಮಾತೃ ಅಂತ ಕರೀತಾರೆ. ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರೆ, ಇವರು 3 ಪುಸ್ತಕನ ಬರೀತಾರೆ. ವಿಜನ್ ಫಾಸ್ಪರಸ್ ಆಫ್ ಮೈಸೂರು, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಮತ್ತೇನೋ ಪ್ಲಾನೆಡ್ ಎಕನಾಮಿ ಇಂಡಿಯಾ ಅಂತಕ್ಕಂಥ 3 ಪುಸ್ತಕವನ್ನು ಬರೀತಾರೆ. ಮುಂದೆ ಒಂದು ಆತ್ಮಕಥನವನ್ನು ಬರ್ಕೊಳ್ತಾರೆ, ದ ಮೆಮೊರಿ ಆಫ್ ಮೈ ವರ್ಕಿಂಗ್ ಲೈಫ್ ಅಂತಕ್ಕಂತಹ ಒಂದು ಆತ್ಮಕಥನವನ್ನು ಬರೀತಾರೆ. ಒಂದು ಘೋಷವಾಕ್ಯ ಹೇಳ್ತಾರೆ, ಕೈಗಾರೀಕರಣಗೊಳ್ಳು ಬಿಲ್ಲದಿದ್ದರೆ ವಿನಾಶಗೊಳ್ಳು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದರ ಸಲುವಾಗಿ ಕೈಗಾರಿಕೆಗಳಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ತನ್ನ ಆಡಳಿತದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯ ಅಂತಕ್ಕಂಥ ಒಂದು ಹೊಸ ಇಲಾಖೆಯನ್ನು ಸೃಷ್ಟಿ ಮಾಡ್ತಾರೆ. ಆ ಇಲಾಖೆಗೆ ಹಣಕಾಸಿನ ಸಹಾಯಕ್ಕೋಸ್ಕರವಾಗಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಕೈಗಾರಿಕೆಯಲ್ಲಿ ಕಾರ್ಯನಿರ್ವಹಿಸಬೇಕಾದರೆ ತಾಂತ್ರಿಕ
ವಿದ್ಯಾರ್ಥಿಗಳು ತಾಂತ್ರಿಕ ಶಿಕ್ಷಣ ಅತ್ಯವಶ್ಯಕವಾಗಿರುತ್ತೆ. ಅದರಿಂದ 1916 ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯನ್ನು ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಪ್ರಸ್ತುತ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕರೀತಾರೆ. ಯಾವುದಕ್ಕೆ ಇಲ್ಲಿ ಮುಂದೆ ಕನ್ನಂಬಾಡಿ ಡ್ಯಾಮ್ KRS ಡ್ಯಾಮ್ನಲ್ಲಿ ಬ್ಲೂ ಪ್ರಿಂಟ್ ಹಾಕ್ಕೊಡ್ತಾರೆ. ಟಿ ಆನಂದರಾವ್ ಅವರ ಕಾಲದಲ್ಲಿ ಬ್ಲೂ ಪ್ರಿಂಟನ್ನು ಹಾಕ್ಕೊಡ್ತಾರೆ. ಅತ್ಯಂತ ಅತಿ ಹೆಚ್ಚು ಸೇವೆಯನ್ನು ಅತ್ಯಂತ ಅವರದೇ ಆದಂಥ ಕೊಡುಗೆಯನ್ನು ಕೊಡ್ತಾರೆ. ಮುಂದೆ ಕೈಗಾರಿಕೆಯಲ್ಲಿ ಬೆಂಗಳೂರಿನಲ್ಲಿ ಸಾಬೂನು ಕೈಗಾರಿಕೆ, ಭದ್ರಾವತಿಯಲ್ಲಿ ಐರನ್ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. 1914 ತನಕ ಒಂದನೇ ಜಾಗತಿಕ ಒಂದನೇ ಮಹಾಯುದ್ಧವನ್ನು ಸಂಭವಿಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸೈನಿಕರು ಏನಾಗ್ತಾರೆ, ಹುತಾತ್ಮರಾಗ್ತಾ ಇದ್ದಾರೆ. ಬ್ರಿಟಿಷ್ ಸರ್ಕಾರಕ್ಕೆ 50 ಲಕ್ಷ ರೂಪಾಯಿ ದೇಣಿಗೆಯಾಗಿ ನೀಡ್ತಾರೆ. ದೇಣಿಗೆಯಾಗಿ ನೀಡಿದ ಮೇಲೆ ಇವರಿಗೆ ಒಂದು ಅವಾರ್ಡ್ ಕೊಡ್ತಾರೆ. ಬಂದಂಥ ಪ್ರಶಸ್ತಿ ಯಾವುದಂದರೆ ಕೈಸರ್ ಹಿಂದ್ ಅಂತಕ್ಕಂಥದ್ದು. ಭಾರತದ ಇತಿಹಾಸದಲ್ಲಿ ಕೈಸರ್ ಹಿಂದ್ ಪ್ರಶಸ್ತಿ ಪಡೆದವರು ಪಂಡಿತ್ ರಾಮಾಬಾಯಿ, ಮಹಾತ್ಮ ಗಾಂಧೀಜಿ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತಕ್ಕಂಥ ಹೇಳ್ತೀವಿ. 1918 ಜಸ್ಟಿಸ್ ಲೆಸ್ಲಿ ಮಿಲ್ಲರ್ ಆಯೋಗವನ್ನು ವರದಿಯನ್ನು ಶಿಫಾರಸು ಮಾಡುತ್ತೆ. ಏನಂತ ಬಂದರೆ, ಹಿಂದುಳಿದ ವರ್ಗಗಳು ಮತ್ತು ಶೋಷಿತರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಒದಗಿಸಬೇಕು ಅಂತಕ್ಕಂಥದ್ದನ್ನು ಉಲ್ಲೇಖವಾಗಿರುತ್ತೆ. ಇದು ಅನುಷ್ಠಾನಗೊಳಿಸುವಲ್ಲಿ ನಾಲ್ವಡಿ ಕೃಷ್ಣರಾಜರು ಒಡೆಯರು ಸಫಲರಾಗ್ತಾರೆ. ಇದನ್ನು ಅನುಷ್ಠಾನಗೊಳಿಸಬೇಡಿ ಅಂತಹ ಒಡೆಯರ ಜೊತೆಯನ್ನು ವೈಮನಸ್ಸಿನಿಂದ ಏನಾಗ್ತಾರೆ ಅಂದರೆ ದಿವಾನ್ ಹುದ್ದೆಯನ್ನು ರಿಸೈನ್ ಮಾಡ್ತಾರೆ, ರಾಜೀನಾಮೆಯನ್ನು ನೀಡ್ತಾರೆ 1918. ಮುಂದೆ ಇವರ ಎಲ್ಲ ಸಾಧನೆಯನ್ನು ಗುರುತಿಸಿ 1955 ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತದೆ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಬಂದರೆ ಅದು ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ದ್ವಿತೀಯ ಕನ್ನಡಿಗ ಯಾರು ಅಂತ ಬಂದರೆ ಭೀಮಸೇನ್ ಜೋಶಿ. ತೃತೀಯ ಯಾರು ಅಂತ ಬಂದರೆ CNR ರಾವ್. 2014 ಯಾರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಅಂತ ಪರಿಗಣಿಸಲಾಗ್ತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಕಾಂತರಾಜ ಅರಸ್. ಈತ ಏನು ಮಾಡ್ತಾರೆ ಅಂದರೆ ಮೊದಲ ಬ್ರಾಹ್ಮಣೇತರ ದಿವಾನರಾಗಿರ್ತಾರೆ. ಆ ಲೆಸ್ಲಿ ಮಿಲ್ಲರ್ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿದ್ರಿಂದ ಈತನನ್ನು ಏನಂತ ಕರೀತಾರೆ ಅಂದರೆ ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಕರೀತಾರೆ. ಮುಂದೆ ಸಿ ರಂಗಾಚಾರಲ್ಲು ಅಂತ ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ. ಕಮಿಷನರ್ ಆಳ್ವಿಕೆಯ ನಂತರ ಮೈಸೂರಿನ ಮೊದಲ ದಿವಾನ್ ಯಾರಂದರೆ ಸಿ ರಂಗಾಚಾರಲ್ಲು. 1881 ತನಕ ಕಾರ್ಯವನ್ನು ನಿರ್ವಹಿಸ್ತಾರೆ. 82 ಏನು ಮಾಡ್ತಾರೆ ಅಂದರೆ ಬೆಂಗಳೂರಿಂದ ಮೈಸೂರು ಮತ್ತು ಬೆಂಗಳೂರಿಂದ ತಿಪಟೂರುಗಳಿಗೆ ರೈಲ್ವೆ ಹಳಿಯನ್ನು ಹಾಕ್ತಾರೆ. ಭಾರತದ ಎಲ್ಲ ದೇಶಿ ಸಂಸ್ಥಾನಗಳಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಅಂತಕ್ಕಂಥ ಸಭೆಯನ್ನು ಸ್ಥಾಪಿಸ್ತಾರೆ. ನಾಮನಿರ್ದೇಶನದ ಮೂಲಕ 144 ಸದಸ್ಯರನ್ನು ಆಯ್ಕೆ ಆಗ್ತಾರೆ. ಕನ್ನಡ ಭಾಷೆಯನ್ನು ಆಡಳಿತವನ್ನು ಭಾಷೆಯನ್ನಾಗಿ ಮಾಡ್ಕೊಂಡಿರ್ತಾರೆ ಯಾರಂದರೆ ಸಿ ರಂಗಾಚಾರಲು. KGF ಗಣಿಗಳಿಗೆ ಏನಪ್ಪ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಕೊಡಲು ಪ್ರಾರಂಭಿಸಿದ್ದೆ ಸಿ ರಂಗಾಚಾರಲು ಅಂತಕ್ಕಂಥದ್ದನ್ನು ನೋಡ್ತೀವಿ. ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿ ಆಪ್ಷನ್ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ಮಾಧವ ರಾವ್. ಇವರು ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಮೊದಲ ದಿವಾನರಾಗಿ ಕಾರ್ಯನಿರ್ವಹಿಸ್ತಾರೆ. ಇವರೇನಪ್ಪ ಅಂದರೆ ಭಾರತ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ತುಂಬ ಪ್ರಮುಖವಾದಂಥ ವಿಷಯ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದರೆ ಶೇರ್ ಶಾ ಸುರಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದನು ಅಂತ ಕೇಳ್ತಾರೆ. ಈ ಶೇರ್ ಶಾ ಸುರಿ ಯಾವುದಕ್ಕೆ ಪ್ರಸಿದ್ಧನಾಗಿದ್ದನು ಅಂತಕ್ಕಂಥ ಬಂದರೆ 1540 ಕನೋಜ್ ಕದನ. ಯಾವುದು ಅಂತ ಬಂದರೆ ಕನೋಜ್ ಕದನ ಹುಮಾಯನ್ ಮತ್ತು ಶೇರ್ ಶಾ ಸುರಿ ಕೂಡ ನಡುವೆ ನಡೆಯುತ್ತೆ. ಶೇರ್ ಶಾ ಸುರಿ ಹುಮಾಯನ್ನ ಭಾರತದಿಂದನೇ ಹೊರಗಡೆ ದಬ್ಬಿಡ್ತಾನೆ. ಅದರಿಂದ ಏನಪ್ಪ ಅಂದರೆ ದೆಹಲಿಯ ಸಿಂಹಾಸನವನ್ನು ಏರ್ತಾನೆ. ಈತ ಕೊಟ್ಟಂಥ 5 ವರ್ಷದ ಆಡಳಿತದಲ್ಲಿ ಅತ್ಯಂತ ಹಲವಾರು ಬದಲಾವಣೆಗಳನ್ನು ತರ್ತಾನೆ. ಅದರಲ್ಲಿ ಭೂಕಂದಾಯ ಸುಧಾರಣೆ, ಈ ಭೂಕಂದಾಯ ಸುಧಾರಣೆಯನ್ನು ತರ್ತಾರೆ. ತನ್ನ ಸಾಮ್ರಾಜ್ಯ ಶೇರ್ ಶಾ ಸುರಿ ತನ್ನ ಸಾಮ್ರಾಜ್ಯದ ಎಲ್ಲ ಭೂಮಿಯನ್ನು ಸಮೀಕ್ಷೆ ಮಾಡ್ತಾನೆ ಮತ್ತು ಮಾಪನವನ್ನು ಮಾಡ್ತಾನೆ.
ಮಾಪನ ಮಾಡೋಕ್ಕೆ ಬಳಸಿದಂತಹ ಅಳತೆ ಮಾಪನ ಯಾವುದಂದರೆ ಸಿಕಂದರ್ ಲೋಧಿ ಬಳಸಿದಂಥ ಸಿಕಂದರ್ ಗಜ್ ಮಾಪನವನ್ನು ಬಳಸಿ ಅಳತೆಯನ್ನು ಮಾಡ್ತಾನೆ. ಅಳತೆ ಮಾಡಿ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತಾನೆ. ಒಂದು ಉತ್ತಮ, ಇನ್ನೊಂದು ಮಾಧ್ಯಮ, ಮೂರನೇದು ಅಧಮ ಅಥವಾ ಬಂಜರು ಅಂತಕ್ಕಂಥ. ಈ ಉತ್ತಮ, ಮಧ್ಯಮ ಮತ್ತು ಅಧಮದ ಅನುಗುಣವಾಗಿ ತೆರಿಗೆಗಳನ್ನು ವಿಂಗಡಿಸ್ತಾನೆ. ಯಾರು ಅಂತ ಬಂದರೆ ಅದು ಶೇರ್ಷಾಸುರಿ. ಈತ ಭೂಕಂದಾಯ ಸುಧಾರಣೆಗೆ ಅತ್ಯಂತ ಪ್ರಸಿದ್ಧಿಯಾಗ್ತಾನೆ. ನೋಡಿ, ಭಾರತದ ಇತಿಹಾಸದಲ್ಲಿ ಆ ಅಕಬರ್ನ ಆಡಳಿತದ ಮುನ್ಸೂಚಕ ಯಾರು ಅಂತ ಬಂದರೆ ಅದು ಶೇರ್ಷಾಸುರಿ. ಹೌದಾ? ಶೇರ್ಷಾಸುರಿಯ ಆಡಳಿತದ ಮುನ್ಸೂಚಕ ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತದ ಮುನ್ಸೂಚಕ ಯಾರಂತ ಬಂದರೆ ಗಿಯಾಸುದ್ದೀನ್ ಬಾಲ್ಬನ್ ಅಂತಕ್ಕಂಥದ್ದನ್ನು ನೋಡಬೇಕು. ಒಂದಿನ ಆಪ್ಷನ್ ಕೊಟ್ಟಿದ್ದಾರೆ, ಮಾರುಕಟ್ಟೆ ಸುಧಾರಣೆಗಳನ್ನು ಯಾರು ಪ್ರಸಿದ್ಧಿಯಾಗಿದ್ದರು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ತನ್ನ ಸೈನಿಕ ವೆಚ್ಚಗಳನ್ನು ನಿಯಂತ್ರಣ ಮಾಡುವ ಸಲುವಾಗಿ ಮಾರುಕಟ್ಟೆ ಸುಧಾರಣೆ ತರ್ತಾನೆ ಯಾರು ಅಂತ ಬಂದರೆ ಅವರು ಅಲ್ಲಾವುದ್ದೀನ್ ಖಿಲ್ಜಿ. ಮನ್ಸಬ್ದಾರಿ ವ್ಯವಸ್ಥೆಗೆ ಪ್ರಸಿದ್ಧಿಯಾಗಿರ್ತಾರೆ ಯಾರು ಅಂದರೆ ಅಕ್ಬರ್. ಭಾರತದಲ್ಲಿ ಮನ್ಸಬ್ದಾರಿ ಪದ್ಧತಿಯನ್ನು ಮಂಗೋಲಿಯಾರಿಂದ ಎರವಲನ್ನು ಪಡ್ಕೊಂಡಿರ್ತಾನೆ ಯಾರಂದರೆ ಅಕ್ಬರ್ ಅಂತಕ್ಕಂಥದ್ದು. ಮುಂದೆ ಕಾಲುವೆಗಳ ನಿರ್ಮಿಸಿದ್ದಕ್ಕೆ ಯಾರು ಪ್ರಸಿದ್ಧಿಯನ್ನು ಪಡೆದಿರ್ತಾನೆ ಅಂದರೆ ತುಘಲಕ್ ಸಂತತಿಯ ಅತ್ಯಂತ ಪ್ರಸಿದ್ಧ ಅರಸ ಇರ್ತಾನೆ ಯಾರಂದರೆ ಫಿರೋಜ್ ಶಾ ತುಘಲಕ್. ತನ್ನ ಆಡಳಿತ ಅವಧಿಯಲ್ಲಿ ಸಿಂಧೂ ನದಿಯ ಉಪನದಿಗಳಿಗೆ ಮತ್ತು ಗಂಗಾ ನದಿಯ ಉಪನದಿಗಳಿಗೆ ಅತಿ ಹೆಚ್ಚಿನ ಕಾಲುವೆಗಳನ್ನು ನಿರ್ಮಿಸಿರ್ತಾನೆ. ಇದರಿಂದ ಉತ್ತರ ಭಾರತದ ಕಾಲುವೆಗಳ ಜನಕ ಅಂತಕ್ಕಂತಹ ಹೆಗ್ಗಳಿಕೆಗೆ ಪಾತ್ರ ಆಗ್ತಾನೆ ಯಾರು ಅಂತ ಬಂದರೆ ಫಿರೋಜ್ ಶಾ ತುಘಲಕ್. ಶೇರ್ಷಾಸುರಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದ ಅಂತಕ್ಕಂಥ ಬಂದರೆ ಅದು ಭೂಕಂದಾಯ ಸುಧಾರಣೆಗಳಿಗೆ ಅಂತಕ್ಕಂಥ. ಓಕೆ ಗಾಯ್ಸ್, ಇವತ್ತಿನ ಚರ್ಚೆ ಮುಗಿಸೋಣ. ಏನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.